मातर्मे मातरिश्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन्न जर जर इतर जन्म मृत्या मयानाम गोविंदे देहि भक्तिम भवति च भगवन्नूर्जिताम निर्निमित्ताम निर्व्याजाम निश्चलाम सद्गुणगण बृहतीम शाश्वतीमाशुदेवा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगति गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यात प्रचोदयात् सूक्तिरत्नाकरे रम्ये मूलरामायणार्णवे विहरन्तो महीयांत प्रीयन्तां गुरवो मम वाल्मीकेर्गौः पुनीयान्नो महीधरपदाश्रया यत्काव्यमुपजीवन्ति कवयस्तरणका इव ಎಂಟು ಸರ್ಗಗಳನ್ನು ನೆನ್ನೆಗೆ ನೋಡಿದ್ವಿ, ಇವತ್ತು ಒಂಬತ್ತನೆಯ ಸರ್ಗವನ್ನು ನೋಡಲಿದ್ದೇವೆ. ವಾಲೀನಾಮ ಮಮ ಭ್ರಾತ ಜ್ಯೇಷ್ಠ ಶತ್ರು ನಿಸೂದನಃ ಪಿತುರ್ಬಹುಮತೋ ನಿತ್ಯಂ ಮಮ ಚಾಪಿ ತಥಾ ಪುರಾ. ಸುಗ್ರೀವ ಹೇಳ್ತಾ ಇದ್ದಾನೆ, ವಾಲಿ ಅಂತ ಹೇಳಿ ನನ್ನ ಅಣ್ಣ, ಮೊದಲು ಅವನನ್ನು ಬಹಳ ಗೌರವಿಸ್ತಾ ಇದ್ದೆ, ನಮ್ಮ ಅಪ್ಪನೂ ಅವನನ್ನು ಬಹಳ ಪ್ರೀತಿಸ್ತಾ ಇದ್ರು. ಪಿತರು ಯುಪರತೆ ತಸ್ಮಿನ್ ಜ್ಯೇಷ್ಠೋಯಮಿತಿ ಮಂತ್ರಿಭಿಃ ಕಪೀನಾಮೀಶ್ವರೋ ರಾಜ್ಯೇ ಕೃತ ಪರಮಸಮ್ಮತಃ. ಸುಗ್ರೀವ ಹೇಳ್ತಾ ಇದ್ದಾನೆ, ತಂದೆ ಹೋದ ಮೇಲೆ ದೊಡ್ಡ ಮಗ ಅಂತ ಹೇಳಿ ಮಂತ್ರಿಗಳೆಲ್ಲ ಅವನಿಗೆ ಕಪಿರಾಜ ಪದವಿಯಲ್ಲಿ ಅಭಿಷೇಕ ಮಾಡಿದ್ರು. ರಾಜ್ಯಂ ಪ್ರಶಾಸತಸ್ತಸ್ಯ ಪಿತೃಪೈತಾಮಹಂ ಮಹತ್ ಅಹಂ ಸರ್ವೇಷು ಕಾಲೇಶು ಪ್ರಣತಃ ಪ್ರೇಷ್ಯವತ್ಸ್ಥಿತಃ. ರಾಜ್ಯ ಆಳ್ತಾ ಇದ್ದ, ಪರಂಪರಾಗತವಾಗಿ ಬಂದ ರಾಜ್ಯ ವಾಲಿ ಆಳ್ತಾ ಇದ್ದ. ಅಹಂ ಸರ್ವೇಷು ಕಾಲೇಶು ಪ್ರಣತಃ, ಯಾವಾಗಲೂ ನಾನು ವಿರುದ್ಧವಾಗಿ ಏನೂ ಮಾಡಲಿಲ್ಲ. ಬಾಗಿ ಪ್ರೇಷ್ಯವತ್ ಸ್ಥಿತಃ, ಪ್ರೇಷ್ಯ ಅಂದರೆ ಸೇವಕ, ಸೇವಕನಂತೆ ಇದ್ದೆ. ಮಾಯಾವೀ ನಾಮ ತೇಜಸ್ವಿ ಪೂರ್ವಜೋ ದಿಂದುಭೇಸ್ತುತಃ ತೇನ ತಸ್ಯ ಮಹದ್ವೈರಂ ವಾಲಿನ ಸ್ತ್ರೀಕೃತಂ ಪುರಾ. ಮಾಯಾವಿ ಅಂತ ಹೇಳಿ ದುಂದುಭಿ ಅನ್ನುವ ಅಸುರನ ಅಣ್ಣ, ಅವರಿಬ್ಬರು ಅಣ್ಣ ತಮ್ಮಂದರು. ಯಾವುದೋ ಒಂದು ಹೆಣ್ಣಿನ ವಿಚಾರವಾಗಿ ಈ ಮಾಯಾವಿ ಮತ್ತು ದುಂದುಭಿ, ಆ ದುಂದುಭಿ ಮತ್ತು ಮಾಯಾವಿ ಇಬ್ಬರು ವಾಲಿಯೊಡನೆ ವೈರ ಕಟ್ಕೊಂಡಿದ್ದು. ಅಂದರೆ ನೋಡಿ, ನೀವು ಎಷ್ಟು ಅಣ್ಣ ತಮ್ಮಂದಿರ ಜೋಡಿಗಳನ್ನು ರಾಮಾಯಣದಲ್ಲಿ ಕಾಣಬಹುದು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು, ಹೌದಾ? ಆಮೇಲೆ ವಾಲಿ ಹಾಗೂ ಸುಗ್ರೀವರು, ರಾವಣ ವಿಭೀಷಣ ಕುಂಭಕರ್ಣರು, ವಾಲಿ ಸುಗ್ರೀವ, ಆಮೇಲೆ ಮಹಾಯಾವಿ ಮತ್ತು ದುಂದುಭಿ. ಯಾರ್ಯಾರು ಹೇಗೆ ಹೇಗಿದ್ರು ಅನ್ನೋದೇ ಒಂದು ನೋಟ ಆಗತ್ತೆ. ಆಮೇಲೆ ಜೋಡಿ ಅಂತ ತೆಗೆದುಕೊಂಡ್ರೆ ರಾಮ ಸೀತೆ, ಅಹಲ್ಯ ಗೌತಮ, ತಾರೆ ವಾಲಿ, ರುಮೆ ಹಾಗೂ ಸುಗ್ರೀವ, ಮಂಡೋದರಿ ರಾವಣ, ಧಾನ್ಯಮಾಲಿನಿ ರಾವಣ, ಧಾನ್ಯಮಾಲಿ ನಿಂತ ಒಬ್ಬಳು ರಾವಣನಿಗೆ ಅತ್ಯಂತ ಪ್ರಿಯಳಾದ ಹೆಂಡತಿ, ಆಮೇಲೆ ದಶರಥ ಕೈಕೇಯಿ, ದಶರಥ ಕೌಸಲ್ಯೆ. ನೀವು ಸರಳವಾದ ಕಥೆ ಅಂತ ಏನಿರುತ್ತಲ್ಲ, ಅದರಲ್ಲಿಯೇ ಬಹಳ ಆಯಾಮಗಳನ್ನು ಹೇಳುವ ಶಕ್ತಿ ಪ್ರಾಚೀನ ಕವಿಗಳಿಗೆ, ವಿಶೇಷತಃ ಭಾರತೀಯ ಕವಿಗಳಿಗೆ ಇರುತ್ತೆ. ಇದನ್ನು ಎಷ್ಟು ರೀತಿಯಿಂದ ನೋಡಬಹುದು ನೀವು. ಹಾಗೆ ದೇಶ ಅಂತ ತೆಗೆದುಕೊಂಡ್ರೆ, ರಾಜ ಅಂತ ತೆಗೆದುಕೊಂಡ್ರೆ, ಆಡಳಿತ ಅಂತ ತೆಗೆದುಕೊಂಡ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು. ಇಲ್ಲಿ ಮಾಯಾವಿ ಅಂತ ಹೇಳಿ ಒಬ್ಬ ಇದ್ದ, ದುಂದುಭಿ ಅವರ ಅಣ್ಣ ತಮ್ಮಂದಿರು,
ಆಮೇಲೆ ತೇನ ತಸ್ಯ ಮಹದ್ವೈರಂ ವಾಲಿನ ಸ್ತ್ರೀಕೃತಂ ಪುರ ಅವರಿಬ್ಬರಿಗೂ ದೊಡ್ಡ ಶತ್ರುತ್ವ ವಾಲಿಯ ಮೇಲೆ. ಯಾಕೆ ಅಂದರೆ ಯಾವುದೋ ಹೆಣ್ಣಿನ ವಿಚಾರದಲ್ಲಿ ಅಂದರೆ ವಾಲಿಯೂ ಕೂಡ ಹೆಣ್ಣು ಬಾಕನೆ ಉಮನೈಸರ್ ರಾವಣನೂ ಉಮನೈಸರ್ ಈ ಉಮನೈಸಿಂಗ್ನ ಕಾರಣದಿಂದಲೇ ಹಲವಾರು ಜನರ ದ್ವೇಷ ಕಟ್ಕೊಂಡಿದ್ರು. ಸತ್ತು ಸುಪ್ತೆ ಜನೇ ರಾತ್ರೌ ಕಿಷ್ಕಿಂಧಾದ್ವಾರಮಾಗತಃ ನರ್ದತಿ ಸ್ಮ ಸುಸಂರಬ್ಧೋ ವಾಲಿನಂ ಚಾಹ್ವಯಂ ರಣೇ. ಎಲ್ಲ ಮಲಗಿದ ಮೇಲೆ ಅವನು ಬರೋದು ಸುಪ್ತೆ ಜನೇ ರಾತ್ರಿ ಗಾಢವಾದ ನಿದ್ರೆಯಲ್ಲಿರಬೇಕಾದ್ರೆ ಆ ಕಿಷ್ಕಿಂಧೆಗೆ ಬಂದು ಹೋತ್ ಕಿರ್ಚೋದು, ಏ ಬಾರೋ ಯಾಕೋ ಮಲ್ಕೊಂಡಿರಿ ಆಚೆ ಬಾ ಅಂತ ಎಳೆಯೋದು. ಅವನ ತಲೆನಲ್ಲಿ ಏನು ಅಂತಂದರೆ ರಾತ್ರಿ ರಾಕ್ಷಸರಿಗೆ ಶಕ್ತಿ ಜಾಸ್ತಿ, ಇಂಥ ಟೈಮಿನಲ್ಲಿ ಕರೆದ್ರೆ ವಾಲಿಗೆ ಪ್ರಾಬಲ್ಯ ಇರಲ್ಲ ಅಂತ ಅವನ ತಲೆನಲ್ಲಿ. ಮಾಯಾವಿ ಪ್ರಸುಪ್ತಸ್ತು ಮಮ ಭ್ರಾತ ನರ್ದತೋ ಭೈರವಸ್ವನಂ ಶ್ರುತ್ವ ನಮ ಮೃಷೇ ವಾಲಿ ನಿಷ್ಪಪಾತಜವಾತ್ತದ. ನಮ್ಮಣ್ಣ ವಾಲಿನ ಕೇಳಬೇಕೆ ಆಚೆ ಬರೋದು. ಸತು ವೈ ನಿಸೃತ ಕ್ರೋಧಾತ್ ತಂಹಂತು ಮಸುರೋತ್ತಮಂ ವಾರ್ಯಮಾಣಸ್ತತ ಸ್ತ್ರೀಭಿಃ ಮಯಾಚ ಪ್ರಣತಾತ್ಮನ. ಅವನು ರಾತ್ರೋರಾತ್ರಿ ಹೊರಗಡೆ ಬಂದಾಗ ಅಂತಃಪುರದ ಹೆಣ್ಣು ಮಕ್ಕಳಿಗೆಲ್ಲ ಗಾಬರಿಯಾಗಲ್ವೇ, ಅವರೆಲ್ಲ ಕಾಲು ಕಟ್ಟೋದು, ಹೋಗ್ಬೇಡ ಹೋಗ್ಬೇಡ ಅವನು ರಾಕ್ಷಸ ಮೊದಲೇ ಅವರಿಬ್ಬರೂ ಸರಿ ಇಲ್ಲ ಅಂತ ಕಾಲು ಕಟ್ಟೋದು. ಕಡೆಗೆ ನಾನು ಕೂಡ ಮಯಾಚ ಪ್ರಣತಾತ್ಮನ ನಾನು ಕಾಲು ಕಟ್ಟಿದೆ ಹೋಗ್ಬೇಡ ಅಣ್ಣ ಅಂತ. ಸತು ನಿರ್ಧೂಯ ತಾಸ್ಸರ್ವಾಹ ನಿರ್ಜಗಾಮ ಮಹಾಬಲ ತಥೋಹಮಪಿ ಸೌಹಾರ್ದಾತ್ ನಿಸೃತೋ ವಾಲಿನಾತಃ. ಅವನೇನು ಮಾಡಿದ ಅಂತ ಅವರನ್ನೆಲ್ಲ ತಳ್ಳಿ ಅವ ಏನು ಮಾಡಿದ ಹೋಗೋದು ಯುದ್ಧಕ್ಕೆ ಅಂತ ಹೋಗೋದು. ನಾನು ಏನು ಮಾಡೋದು ಅನಿವಾರ್ಯ, ಅವನ ಹಿಂದೆ ಹೋದೆ. ಸತುಮೇ ಭ್ರಾತರಂ ದೃಷ್ಟ್ವ ಮಾಂಚ ದೂರಾದವಸ್ಥಿತಂ ಅಸುರೋ ಜಾತಸಂತ್ರಾಸ ಪ್ರದುದ್ರಾವ ತದಾಭೃಶಂ. ಸತುಮೇ ಭ್ರಾತರಂ ದೃಷ್ಟ್ವ ಯಾವಾಗ ವಾಲಿಯನ್ನು ನೋಡಿದ್ನೋ ಇವತ್ತಿನ ಬೆಂಗಳೂರು ಭಾಷೆಯಲ್ಲಿ ಮೀಟರ್ ಆಫ್ ಆಗೋಯ್ತು. ಅಲ್ಲಿ ತನಕ ಏ ಬಾರಾ ಬಾರಾ ಅಂತ ಕರೀತಾ ಇದ್ದ, ವಾಲಿ ಎದುರುಗಡೆ ಬಂದ ಕೂಡಲೇ ಭಯ ಹೊಕ್ಕಿತ್ತು, ಹೆದರಿ ಬಿಟ್ಟ. ಬೆಂದ್ರೆ ಓಡ್ಲಿಕ್ಕೆ ಶುರು ಮಾಡ್ದ, ಕರೆದವನೇ ಅವನು. ವಾಲಿಯನ್ನು ನೋಡಿದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ತಸ್ಮಿನ್ ದ್ರವತಿ ಸಂತ್ರಸ್ತೆ ಹ್ಯಾವಾಂ ಧೃತತರಂ ಗತೌ ಪ್ರಕಾಶೋಪಿ ಕೃತೋ ಮಾರ್ಗ ಚಂದ್ರೇಣ ಉಜ್ಗಚ್ಚತ ತದಾ. ಅವನೇನು ಅನ್ಕೊಂಡಿದ್ದ, ರಾತ್ರಿ ನಾನು ಎಲ್ಲಿ ಓಡಿದ್ರು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದ. ಈ ಚಂದ್ರ ಒಳ್ಳೆ ಬೆಳದಂಗಳು ಬೀರಿದ, ಸಂಜೆ ಆಗ್ತಿದ್ದ ರಾತ್ರಿ ಆಗ್ತಿದ್ದ ಹಾಗೆ ಚಂದ್ರನ ಬೆಳಕಿನಲ್ಲಿ ಅವನು ಹೋದ ದಾರಿ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಶುರು ಆಯಿತು. ಓಡ್ಲಿಕ್ಕೆ ಶುರು ಮಾಡಿದ ಇವನು ಕೂಡ ಹಿಂದೆ. ಕೃಷ್ಣಪಕ್ಷ ಆಗಿದ್ದರೆ ಚೆನ್ನಾಗಿತ್ತೋ ಏನೋ, ಎಲ್ಲೋ ಓಡ್ ಹೋದ ಅಂತ ಮತ್ತೆ ವಾಪಸ್ ಹೋಗ್ತಾ ಇದ್ದ. ಗೊತ್ತಾಗಲಿಲ್ಲ ನೋಡಿ, ಒಂದು ಘಟನೆ ನಡೆಯುವಾಗ ಎಷ್ಟೆಲ್ಲ ಇದು ಆಗದೇ ಇರುವ ಸಾಧ್ಯತೆಗಳು ಬಹಳ ಇರ್ತದಲ್ವ. ಆದರೆ ಆಗದೇ ಇರುವ ಸಾಧ್ಯತೆಗಳೆಲ್ಲ ಮುಚ್ಚಿ ಹೋಗುತ್ತೆ ನೋಡಿ. ಅವತ್ತು ಹಾಳಾದ್ದು ಬೆಳಕು ಬಂತು, ಚಂದ್ರನ ಬೆಳದಿಂಗಳಿನಲ್ಲಿ ನೇರವಾಗಿ ಎಲ್ಲ ಸ್ಪಷ್ಟ ಕಾಣ್ಲಿಕ್ಕೆ ಶುರು ಆಯ್ತು. ಅದನ್ನೇ ಹೇಳ್ತಾರೆ, ಪ್ರಕಾಶೋಪಿ ಕೃತೋ ಮಾರ್ಗ, ದಾರಿಯೆಲ್ಲ ಬೆಳಕು. ಚಂದ್ರೇಣ ಉದ್ಗಚ್ಚತ ತದಾ, ಚಂದ್ರ ಪೂರ್ಣ ಆಕಾರದಲ್ಲಿ ಇದ್ದಾನೆ. ಸತೃಣೈರಾವೃತಂ ದುರ್ಗಂ ಧರಣ್ಯ ವಿವರಂ ಮಹತ್ ಪ್ರವಿವೇಶಾಸುರೋ ವೇಗಾತ್ ಆವಾಮಾತಾದ್ಯ ವಿಷ್ಠಿತೌ. ಆ ಮಾಯಾವಿ ಏನಿದ್ದಾನೆ, ಓಡ್ದ ಓಡ್ದ ಓಡ್ದ, ಒಂದು ಗುಹೆ ಇತ್ತು. ತೃಣೈರಿವಾವೃತಂ ದುರ್ಗಂ, ಮೇಲ್ನೋಟಕ್ಕೆ ಅಲ್ಲೊಂದು ಗುಹೆ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಹುಲ್ಲೆಲ್ಲ ಆವರಿಸಿ ಬಿಟ್ಟಿತ್ತು. ತೃಣೈಹಿ ಆವೃತಂ ದುರ್ಗಂ, ಒಳಗಡೆ ಹೋದ. ತಂ ಪ್ರವಿಷ್ಟಂ ರಿಪುಂ ದೃಷ್ಟ್ವಾ ಬಿಲಂ ರೋಷವಶಂ ಗತಃ ಮಾಮುವಾಚ ತತೋ ವಾಲಿ ವಚನಂ ಕ್ಷುಭಿತೇಂದ್ರಿಯಃ. ಹಾಗೆ ಅದರ ಒಳಗಡೆ ಹೊಕ್ಕಾಗ ಗುಹೆಯೊಳಗಡೆ
ಸಿಟ್ಟು ಬಂತು ಯುದ್ಧಕ್ಕೆ ಅಂತ ಕರೆದುಬಿಟ್ಟು ಅಲ್ಲಿ ಯುದ್ಧ ಮಾಡೋದಲ್ಲದೆ ಇಲ್ಲಿ ತನಕ ಓಡಿಸ್ಕೊಂಬಂದಿದ್ದಾನೆ. ನನಗೆ ಹೇಳ್ದ ನನ್ನ ಕಡೆ ತಿರುಗಿ, ಇಹತಿಷ್ಠಾದ್ಯ ಸುಗ್ರೀವ ಬಿಲದ್ವಾರಿತ ಮಾಹಿತ ಯಾವದತ್ರ ಪ್ರವಿಶ್ಯಾಹಂ ನಿಹನ್ಮಿ ಸಮರೇರಿಪುಂ. ಏ ಸುಗ್ರೀವ, ಈ ಬಿಲದ ದ್ವಾರದಲ್ಲೇ ಇರು, ನಾನು ಹೋಗಿ ಆ ರಾಕ್ಷಸರನ್ನು ಕೊಂದು ಬರ್ತೇನೆ. ಮಯಾತ್ವೇ ತದ್ವಚ ಶ್ರುತ್ವ ಯಾಚಿತಸ್ತಪರಂತಪ ಶಾಪಯಿತ್ವಾ ಚ ಮಾಂ ಪದ್ಭ್ಯಾಂ ಪ್ರವಿವೇಶ ಬಿಲಂ ತತಃ. ನಾನು ಬೇಡಿಕೊಂಡೆ, ಹೋಗಬೇಡ ಅಣ್ಣ, ನಾನು ಬರ್ತೇನೆ ಅಂತ. ಶಾಪಯಿತ್ವಾ ಚ ಮಾಂ ಪದ್ಭ್ಯಾಂ, ನನ್ನ ಆಣೆ ಇಲ್ಲೇ ಇರಬೇಕು ಅಂದ. ಹಣೆ ಬರಹ ಅಲ್ಲೇ ಇದ್ದೆ. ತಸ್ಯ ಪ್ರವಿಷ್ಟಸ್ಯ ಬಿಲಂ ಸಾಗ್ರ ಸಂವತ್ಸರೋಗತಃ ಸ್ಥಿತಸ್ಯ ಚ ಬಿಲದ್ವಾರಿ ಸಕಾಲೋ ವ್ಯತ್ಯ ವರ್ತತ. ಹೊರಗಡೆ ಕಾದೆ 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 ಎಷ್ಟು ಕಾಲ ಗೊತ್ತಾ ರಾಮ, ಒಂದು ವರ್ಷದ ಮೇಲಾಗೋಯ್ತು ಕಣು. ಸಾಗ್ರ ಸಂವತ್ಸರೋ ಗತಃ, ಒಳಗಡೆ ಹೋದವನು ವಾಲಿ, ಆ ರಾತ್ರಿ ಬೆಳಗಾಯಿತು, ಆ ತರಹದ ಬೆಳಗುಗಳು ಕಳೆಯಿತು, ಮತ್ತೆ ರಾತ್ರಿ ಬಂತು, ತಿಂಗಳು ಕಳೆಯಿತು, ತಿಂಗಳಾದ ಮೇಲೆ ಅಯನ ಆಯಿತು, ಅಯನ ಆದಮೇಲೆ ಸಂವತ್ಸರ ಆಯಿತು, ಒಂದು ವರ್ಷದ ಮೇಲಾಯಿತು, ವಾಲಿ ಪತ್ತೆ ಇಲ್ಲ. ನಾನು ಹೊರಗಡೆ ಕಾಯ್ತಾ ಕೂತಿದ್ದೀನಿ. ಸ್ಥಿತಸ್ಯತ ಬಿಲದ್ವಾರಿ ಸಕಾಲೋ ವ್ಯತ್ಯ ವರ್ತತ. ಅಹಂತು ನಷ್ಟಂ ತಂ ಜ್ಞಾತ್ವಾ ಮೋಹ ಸ್ನೇಹಾದಾಗತ ಸಂಭ್ರಮ ಭ್ರಾತರಂ ನ ಪ್ರಪಶ್ಯಾಮಿ ಪಾಪಾ ಶಂಕಿತ ಮೇ ಮನಃ. ಇವನು ಕಳೆದೋಗಿದ್ದಾನೆ. ಸ್ನೇಹದಿಂದ ಎಲ್ಲಿ ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರ ಮೇಲೆ ಆತಂಕ ಜಾಸ್ತಿ ಆಗುತ್ತೆ. ಅಯ್ಯೋ ಇನ್ನೂ ಯಾಕೆ ಬರಲಿಲ್ಲ ಅಂತ. ಭ್ರಾತರಂ ನ ಪ್ರಪಶ್ಯಾಮಿ, ಅಣ್ಣ ಗೊತ್ತಾಗ್ತಾ ಇಲ್ಲ. ಪಾಪಾಶಂಕಿತ ಮೇ ಮನಃ, ನನ್ನ ಮನಸ್ಸು ಅಮಂಗಳವನ್ನೇ ಶಂಕಿಸ್ತಾ ಇದೆ. ಅಥ ದೀರ್ಘಸ್ಯ ಕಾಲಸ್ಯ ಬಿಲಾತ್ ತಸ್ಮಾದ್ ವಿನಿಸೃತಂ ಸಫೇನಂ ರುದಿರಂ ದೃಷ್ಟ್ವಾ ತಥೋಹಂ ಭೃಷ ದುಃಖಿತಃ. ಅದೂ ಆಗಿ ಬಹಳ ಕಾಲ ಆದಮೇಲೆ ಗುಹೆಯಿಂದ ನೆತ್ತರು ಬರಲಿಕ್ಕೆ ಶುರು ಆಯಿತು. ನೊರೆ ನೊರೆಯಾದ ನೆತ್ತರು ಅಂದರೆ ಆ ರಕ್ತ ಫ್ರೆಶ್. ಇವತ್ತಿನ ಪರಿಭಾಷೆಯಲ್ಲಿ ಸಫೇನಂ ರುಧಿರಂ ನರ್ದತಾ ಮಸುರಾಣಾಂಚ ಧ್ವನಿರ್ಮೇ ಶ್ರೋತ್ರಮಾಗತಃ ನರತಸ್ಯ ಚ ಸಂಗ್ರಾಮೇ ಕ್ರೋಶತೋಪಿ ಸ್ವನೋ ಗುರೋಹೋ. ಗುಹೆಗೆ ಕಿವಿ ಇಟ್ಟೆ, ಅವ್ರ ಸದ್ದು ಕೇಳಿಸ್ತಾ ಇದೆ, ನಮ್ಮ ಅಣ್ಣನ ಸದ್ದು ಕೇಳಿಸ್ತಾ ಇಲ್ಲ. ಹೊಡೆಸ್ಕೊಳ್ಳೋರು ಸದ್ದು ಜೋರಾಗಿತ್ತು, ಅದು ಆಮೇಲೆ ಗೊತ್ತಾಯ್ತು ನನಗೆ. ಇವನು ಸದ್ದೇ ಇಲ್ಲ, ಅಟ್ಲೀಸ್ಟ್ ಹೊಡೆಸ್ಕೊಳ್ಬೇಕಾದ್ರೂ ಅಣ್ಣ ಸದ್ದು ಮಾಡಬೇಕಿತ್ತು. ಹೊಡೆಸಿಕೊಳ್ಳುವಾಗಲೂ ಅಣ್ಣ ಸದ್ದು ಮಾಡ್ತಾ ಇಲ್ಲ, ಬರೇ ಅವ್ರ ಧ್ವನಿ ಕೇಳ್ತಾ ಇದೆ. ಅವರು ವಿಜೃಂಭಿಸ್ತಾ ಇದ್ದಾರೋ ಏನೋ, ಪ್ರಾಯ ರಕ್ಕಸರದ್ದೇ ಮೇಲುಗೈಯಾಗಿದೆ. ಶೋಕಾರ್ ಅಹಂತ್ವಗತೋ ಬುದ್ಧ್ಯಾ ಚಿಹ್ನೈಸ್ತೈರ್ ಭ್ರಾತರಂ ಹತಂ ಪಿಧಾಯ ಚ ಬಿಲದ್ವಾರಂ ಶಿಲಯ ಗಿರಿ ಮಾತ್ರಯ. ನಾನು ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಆ ದೊಡ್ಡ ಬಂಡೆ ಇತ್ತು, ಬೆಟ್ಟ ಥರ ಇತ್ತು, ಅದನ್ನು ಕಷ್ಟಪಟ್ಟು ಅಡ್ಡ ತಂದು ಶೋಕಾರ್ತಶ್ಚ ಉದಕಂ ಕೃತ್ವ ಕಿಷ್ಕಿಂಧಾಮಾಗತ ಸಖೇಂ. ನಾನೇನು ಮಾಡಿದೆ, ಶೋಕಾರ್ತನಾಗಿ ಧರ್ಮೋದಕ ಕೂಡ ಬಿಟ್ಬಿಟ್ಟೆ. ಧರ್ಮೋದಕ ಬಿಟ್ಟವನೇ ಕಿಷ್ಕಿಂಧೆಗೆ ಬಂದೆ. ಗೋಹಮಾನಸ್ಯ ಮೇತತ್ವ ಯತ್ನತೋ ಮಂತ್ರಿಭಿಶ್ರುತಂ. ಒಂದು ವರ್ಷ ರಾಜನೇ ಇಲ್ಲ, ಅರಾಜಕವಾಗಿತ್ತು, ಏನು ಅಂತ ಕೇಳಿದ್ರು. ನಾನು ಅದನ್ನು ಮುಚ್ಚಿಟ್ಟೆ, ಹೇಳಲಿಲ್ಲ. ಯತ್ನತಃ ಶ್ರುತಂ, ಪ್ರಯತ್ನಪಟ್ಟು ತಿವಿದು 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 ಕೇಳಿದ್ರು. ತಥೋಹಂ ತೈ ಸಮಾಗಮ್ಯ ಸಮೇತೈರಭಿಷೇಚಿತ ರಾಜ್ಯಂ ಪ್ರಶಾಸತಸ್ತಸ್ಯ ನಾ ನ್ಯಾಯತೋ ಮಮ ರಾಘವ. ಆಮೇಲೆ ಅವರೆಲ್ಲ ಬಲಾತ್ಕಾರವಾಗಿ, ಇಲ್ಲ ನೀನು ರಾಜ್ಯ ಆಳಲೇಬೇಕು, ರಾಜ್ಯ ಅನಾಥ ಆಗಿರಬಾರದು ಅಂತ ಒತ್ತಾಯದಿಂದ ನನ್ನನ್ನು ರಾಜನನ್ನಾಗಿ ಮಾಡಿದ್ರು. ಚೆನ್ನಾಗೇ ರಾಜ್ಯ ಆಳ್ತಾ ಇದ್ದೆ,
ಅಷ್ಟೊತ್ತಿಗೆ ಆದಗಾಮ ರಿಪುಂ ಹತ್ವ ದಾನವಂ ಸತ್ವಾನರ ಅಭಿಷಿಕ್ತಂಚ ಮಾಂ ದೃಷ್ಟ್ವ ಕ್ರೋಧಾತ್ ಸಂರಕ್ತಲೋಚನ. ಶತ್ರುವನ್ನು ಕೊಂದು ಬಂದ ವಾನರ, ಅಭಿಷಿಕ್ತಂಚ ಮಾಂ ದೃಷ್ಟ್ವ, ನಾನು ಅಭಿಷೇಕ ಮಾಡಿಸ್ಕೊಂಡಿದ್ದೇನೆ, ಎಲ್ಲ ಅವನಿಗೆ ಬೇರೆಯೇ ಥರದ ಅರ್ಥವನ್ನು ರವಾನಿಸಿತು. ಸಿಟ್ಟು ಬಂತು. ಮದೀಯಾನ್ ಮಂತ್ರಿಣೋ ಬದ್ಧ್ವಾ ಪರುಷಂ ವಾಕ್ಯಮಬ್ರವೀತ್, ನನಗೆ ಯಾರ್ಯಾರು ಅಭಿಷೇಕ ಮಾಡಿದ್ರಲ್ಲ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿದ. ನಿಗ್ರಹೇತ ಸಮರ್ಥಸ್ಯ ತಂಪಾಪಂ ಪ್ರತಿ ರಾಘವ ನ ಪ್ರಾವರ್ತತಮೇ ಬುದ್ಧಿ ಭ್ರಾತೃ ಗೌರವಯಂತ್ರಿತ. ನಾನೂ ಕೂಡ ಅಣ್ಣನಿಗೆ ಯಾವುದೇ ಕಾರಣಕ್ಕೂ ಕೇಡನ್ನು ಎಣಿಸಿರಲಿಲ್ಲ. ಹತ್ವಾ ಶತ್ರುಂ ತಮೇ ಭ್ರಾತ ಪ್ರವಿವೇಚ ಪುರಂ ತದಾ ಮಾನಯನಸ್ತಂ ಮಹಾತ್ಮಾನಂ ಯಥಾವಚ್ಚಾಭಿವಾದಯಂ. ಅಣ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ನನ್ನ ಮಂತ್ರಿಗಳನ್ನು ಒಳಗಡೆ ಇಟ್ಟಿರುವ ಸಂಗತಿ ನನಗೆ ಗೊತ್ತಿಲ್ಲ. ನಾನು ಯಥಾಪ್ರಕಾರ ಅಣ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಅರ್ಘ್ಯ ಪಾದ್ಯ ಮೊದಲಾದವುಗಳಿಂದ ಅವನನ್ನು ಸ್ವಾಗತಿಸಿದೆ. ಉಕ್ತಾಶ್ಚನಾಶಿಶಾಸ್ತೇನ ಪ್ರಹೃಷ್ಟೇನಾಂತರಾತ್ಮನ ನಮಸ್ಕಾರ ಮಾಡಿ ಅಣ್ಣ ಆಶೀರ್ವಾದ ಮಾಡು ಅಂದರೆ ಮುಖ ತಿರುಗಿಸ್ಕೊಂಡ. ಉಕ್ತಾಶ್ಚನಾಚಿತ ಹರಸಲಿಲ್ಲ ನನ್ನನ್ನು. ಮೊದಲೇ ಮಾಡಿದ್ದಾನೆ. ಯಾರೋ ಹೇಳಿರ್ತಾರೆ ಇಲ್ಲ ಇವರು ಒತ್ತಾಯ ಮಾಡಿದ್ರು ಸುಗ್ರೀವನ. ಒಂದು ನೋಡಿ, ಒಬ್ಬ ರಾಜ ಹೋದ ಕೂಡಲೇ ಇನ್ನೊಬ್ಬ ರಾಜ ಬರಬೇಕಾದ್ರೆ ಅವರ ಕಡೆಯವರು ಜೋರಾಗ್ತಾರೆ. ಮೊದಲಿದ್ದ ರಾಜನ ಕಡೆಯವರು ಕೆಳಗಡೆ ಆಗ್ತಾರೆ. ಅವರು ಚಾಡಿ ಹೇಳ್ತಾರೆ, ನತ್ವಾ ಪಾದಾವಹಂ ತಸ್ಯ ಮುಕುಟೇನ ಅಸ್ಪೃಶಂ ವಿಭೋ ತತ್ ಅಪಿವಾಲಿ ಮಮ ಕ್ರೋಧಾತ್ ನ ಪ್ರಸಾದಂ ಚಕಾರತಃ. ನಾನು ನನ್ನ ಕಿರೀಟದಿಂದ ಕೂಡಿರುವ ಮುಡಿಯನ್ನು ಅಣ್ಣನ ಕಾಲಿಗೆ ತಾಗಿಸಿದೆ, ಆದರೂ ಕೂಡ ನ ಪ್ರಸಾದಂ ಚಕಾರ, ಒಂದು ಚೂರು ಪ್ರಸನ್ನನಾಗಲಿಲ್ಲ, ನನ್ನ ಬಗೆಗೆ ನಗಲಿಲ್ಲ. ಹೀಗೆ ಒಂಬತ್ತನೇ ಸರ್ಗ, ಇನ್ನು ಹತ್ತನೇ ಸರ್ಗ ಶುರು ಆಗಬೇಕು. ತತಕ್ರೋಧ ಸಮಾವಿಷ್ಟಂ ಸಂರಬ್ಧಂ ತಮುಪಾಗತಂ ಅಹಂ ಪ್ರಸಾದಯಾನ್ ಚಕ್ರೆ ಭ್ರಾತರಂ ಹಿತಕಾಮ್ಯಯ. ನನಗೆ ಗೊತ್ತಾಯಿತು ಅಣ್ಣನಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಅಂತ. ಕ್ರೋಧ ಸಮಾವಿಷ್ಟಂ, ಸಿಟ್ಟು ಒಳಗಡೆ ಇದೆ. ಸಂರಬ್ಧಂ, ಮುನಿದಿದ್ದಾನೆ ಅವನನ್ನು. ಅಹಂ ಪ್ರಸಾದಯಾನ್ ಚಕ್ರೆ ಭ್ರಾತರಂ, ಅಣ್ಣನಿಗೆ ಓಲೈಸಿದೆ. ದಿಷ್ಟ್ಯಾತಿ ಕುಶಲಿ ಪ್ರಾಪ್ತೋ ನಿಹತಶ್ಚ ತ್ವಯಾರಿಪುಹು ಅನಾಥಸ್ಯ ಹಿ ಮೇನಾಥ ತ್ವಮೇಕೋ ನಾಥನಂದನ. ದಿಷ್ಟ್ಯಾ, ದೇವರ ದಯೆಯಿಂದ ಕುಶಲಿ ಪ್ರಾಪ್ತ, ಯಾವ ಕೂದಲು ಕೊಂಕದಂತೆ ಬಂದಿದ್ದಿ. ತ್ವಯಾ ರಿಪುಹು ನಿಹತಃ, ನಿನ್ನಿಂದ ಹಾಗೆ ಸತ್ತಿದ್ದಾನೆ. ಅನಾಥಸ್ಯ ಹಿ ಮೇನಾಥ ತ್ವಮೇಕೋ ನಾಥನಂದನ. ನನಗೆ ಅಣ್ಣ ಇರಲಿಲ್ಲ ಅಂತ ದುಃಖ ಆಗ್ತಾ ಇತ್ತು. ಈಗ ಆ ಖುಷಿಯಾಗಿದೆ. ಯಾಕೆ ಅಂದರೆ ನನಗೆ ಅಣ್ಣ ಮರಳಿ ಸಿಕ್ಕಿದ್ದಾನೆ. ಇದಂ ಬಹುಚಲಾಕಂತೆ ಪೂರ್ಣಚಂದ್ರಮಿವೋದಿತಂ ಛತ್ರಂ ಸವಾಲವ್ಯಜನಂ ಪ್ರತಿ ಛಸ್ವಮಯಾ ಧೃತಂ. ಅಣ್ಣ, ಈ ಛತ್ರವನ್ನು ನಾನು ಹಿಡಿತೇನೆ. ಹಿಂದೆ ರಾಜನಾದವನಿಗೆ ಬಿಳಿ ಕೊಡೆಯನ್ನು, ಶ್ವೇತ ಛತ್ರವನ್ನು ಹಿಡಿಬೇಕು. ಅದನ್ನು ನಾನು ಹಿಂದಿನಂತೆ ನಿನ್ನ ಹಿಂದೆ ಹಿಡಿದು ನಿಲ್ತೇನೆ. ಆರ್ತಸ್ತಸ್ಯ ಬಿಲದ್ವಾರಿ ಸ್ಥಿತ ಸಂವತ್ಸರನ್ ನೃಪ ದೃಷ್ಟ್ವಾ ಚ ಶೋಣಿತಂ ದ್ವಾರಿ ಬಿಲಾಚಾಪಿ ಸಮುತ್ಥಿತಂ. ನೀನು ಹೇಳಿ ಹೋಗಿದ್ದಿ ನಾನು ಬರುವವರೆಗೂ ನೀನಿಲ್ಲೇ ಇರಬೇಕು ಅಂತ. ಆರ್ತನಾಗಿ ಬಿಲದ ದ್ವಾರದಲ್ಲಿ ಇದ್ದೆ. ಒಂದು ವರ್ಷಕ್ಕೂ ಮಿಗಿಲಾಗಿ ಕಾದಿದ್ದಾಗ ದೃಷ್ಟ್ವಾಚ ಶೋಣಿತಂ ದ್ವಾರಿ, ಬಾಗಿಲಿನಲ್ಲಿ ನೆತ್ತರು ಹರಿದುಕೊಂಡು ಬಂದದ್ದನ್ನು ನೋಡಿದೆ. ಶೋಕ ಸಂವಿಘ್ನ ಹೃದಯ ಭೃಶಂ ವ್ಯಾಕುಲಿತೇಂದ್ರಿಯ ಅಪಿಧಾಯ ಗುಹಾ ಬಿಲದ್ವಾರಂ ಶೈಲ ಶೃಂಗೇಣ ತತ್ತದ. ಆಗ ನಾನು ಬಂಡೆಯನ್ನು ಮುಚ್ಚಿ ಬಂದೆ. ತಸ್ಮಾತ್ ದೇಶಾದಪಾಕ್ರಮ್ಯ ಕಿಷ್ಕಿಂಧಾಂ ಪ್ರಾವಿಶಂ ಪುನಃ. ಆ ದೇಶದಿಂದ ಹೊರಟು ಕಿಷ್ಕಿಂಧೆಯ ಒಳಗಡೆ ಬಂದೆ. ವಿಷಾದಾತ್ವಿಹ ಮಾಂ ದೃಷ್ಟ್ವ ಪೌರೈರ್ ಮಂತ್ರಿಭಿರೇ ವಚ ಅಭಿಷಿಕ್ತೋ ನಕಾಮೇನ ತನ್ಮೇ ಕ್ಷಂತುಂ ತ್ವಮರ್ಹಸಿ.
ಕಿಷ್ಕಿಂಧೆಗೆ ಬಂದೆ ಮಂತ್ರಿಗಳು ಸುಮ್ಮನೆ ಇರಲಿಲ್ಲ, ಅಭಿಷೇಕ ಮಾಡಿದ್ರು. ನನ್ನ ತಪ್ಪೇನಿಲ್ಲ. ತನ್ಮೇ ಕ್ಷಂತುಂ ತ್ವಮರ್ಹಸಿ, ಅದನ್ನು ದಯವಿಟ್ಟು ಮನ್ನಿಸಬೇಕು. ತ್ವಮೇವ ರಾಜಾ ಮಾನಾರ್ಹಃ ಸದಾಚಾಹಂ ಯಥಾ ಪುರಾ, ನೀನೇ ರಾಜ, ನಾನು ನಿನ್ನ ಭೃತ್ಯ. ರಾಜಭಾವೇ ನಿಯೋಗೋಯಂ ಮಮ ತ್ವದ್ವಿರಹಾತ್ ಕೃತಃ. ತ್ವದ್ವಿರಹಾತ್, ನೀನು ಇಲ್ಲದೇ ಇರುವುದರಿಂದ ರಾಜಭಾವೇ, ರಾಜನಾಗುವ ರಾಜಪದವಿಯಲ್ಲಿ ಅಯಂ ನಿಯೋಗ ಕೃತಃ, ನನಗೆ ಆಜ್ಞೆ ಮಾಡಿದರು ರಾಜನಾಗುವಂತ. ಸಾಮಾತ್ಯ ಪೌರನಗರಂ ಸ್ಥಿತಂ ನಿಹತಕಂಟಕಂ, ಅಮಾತ್ಯರು ಪಟ್ಟಣ ಹಳ್ಳಿ ಇಲ್ಲಿ ಎಲ್ಲ ಏನಿದ್ದಾರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇರುವಂತೆ ನಾನು ಮಾಡಿದ್ದೇನೆ. ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿದ್ದೇನೆ. ನ್ಯಾಸಭೂತ ಮಿಹಂ ರಾಜ್ಯಂ ತವ ನಿರ್ಯಾತಯಾಮ್ಯಹಂ, ಮಾ ಚರೋಷಂ ಕೃತಸೌಮ್ಯ ಮಮ ಶತ್ರು ನಿಸೂದನಾ. ನ್ಯಾಸಭೂತಂ, ನೀನು ಬಂದಾಗ ಕೊಡುವಂತ ನನ್ನ ಕೈನಲ್ಲಿ ಇಟ್ಟದ್ದು ಅದನ್ನು ನ್ಯಾಸ ಅಂತ ಕರೀತಾರೆ. ಡಿಪಾಸಿಟ್ ಇದ್ದ ಹಾಗೆ, ನ್ಯಾಸ ಅಂದರೆ ಡೆಪಾಸಿಟ್, ಕೊಟ್ಟು ಹೋಗಿರ್ತಾರೆ ಅದನ್ನು ವಾಪಸ್ ಕೊಡಬೇಕು. ಆ ಡೆಪಾಸಿಟ್ ತರಹ ನನ್ನ ಕೈನಲ್ಲಿ ಈ ರಾಜ್ಯ ಇದೆ, ನೀನೀಗ ಬಂದಿದ್ದಿ, ನಿನಗೆ ಕೊಡ್ತಾ ಇದ್ದೇನೆ. ಯಾಚೆ ಮಾಚ ರೋಷಂ ಕೃತಸೌಮ್ಯ ಮಮ ಶತ್ರುನಿ ಸೂದನ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ. ಯಾಚೆ ತ್ವಾಂ ಚಿರತಾರಾಜನ್ ಮಯಾ ಬದ್ಧೋಯಮಂಜಲಿ ಬಲಾತ್ ಅಸ್ಮಿನ್ ಸಮಾಗಮ್ಯ ಮಂತ್ರಿಭಿ ಪುರವಾಸಿಭಿ, ತಲೆಬಾಗಿ ಬೇಡ್ಕೊಳ್ತಾ ಇದ್ದೇನೆ. ಇದೋ ನೋಡು ಕೈಯನ್ನು ಜೋಡಿಸಿದ್ದೇನೆ, ಈ ಮಂತ್ರಿಗಳು ಬಲಾತ್ಕಾರವಾಗಿ ನನ್ನನ್ನು ಈ ದೊರೆತನದಲ್ಲಿ ಜೋಡಿಸಿದ್ದಾರೆ. ರಾಜಭಾವೇ ನಿಯುಕ್ತೋಹಂ ಶೂನ್ಯ ದೇಶ ಜಿಗೀಟಯ ಸ್ನಿಗ್ಧಮೇವಂ ಬ್ರುವಾಣಂ ಮಾಂ ಸವಿ ನಿರ್ಭತ್ಸ್ಯವಾನರಹ. ಇಷ್ಟು ಹೇಳಿದರೆ ವಾಲಿ ನಿರ್ಭತ್ಸ್ಯ ಛೀ ಅಂದ ಅಷ್ಟೇ ಅವನ ರಿಯಾಕ್ಷನ್ ಇಷ್ಟೇ. ಧಿಕ್ತ್ವಾ ಮಿತಿ ತಮಾ ಮುಕ್ತ್ವಾ ಬಹು ತತ್ತದುವಾಚಃ, ಏನು ಮಾತಾಡಲಿಲ್ಲ, ಛೀ ಅಂದ ಫಸ್ಟ್ ರಿಯಾಕ್ಷನ್. ಎಷ್ಟು ಸಿಟ್ಟು ಅಂದರೆ ಬೈಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡ ಅವನು. ಉತ್ಕಟವಾದ ಸಿಟ್ಟಿನಿಂದ ಬೈಲಿಕ್ಕೆ ಕೂಡ ಆಗ್ತಾ ಇಲ್ಲ ಅವನು. ಸ್ವಲ್ಪ ಟೈಮ್ ತಗೊಂಡು ಮಾ ಮಾಹ ಸಹೃದಾಂ ಮಧ್ಯೆ ವಾಕ್ಯಂ ಪರಮಗರ್ಹಿತಂ ವಿಧಿತಂ ವೋ ಮಯಾ ರಾತ್ರೌ ಮಾಯಾವೀ ತಮಹಾತುರ ಮಾಂ ಸಮಾಹ್ವಯತ ಕ್ರುದ್ಧೋ ಯುದ್ಧಾಕಾಂಕ್ಷಿ ತದಾ ಪುರಾಂ. ನಿಮಗೆಲ್ಲರಿಗೂ ಗೊತ್ತಿದೆ, ಮಂತ್ರಿಗಳ ಕಡೆ ತಿರುಗಿ, ನಿಮಗೆಲ್ಲರಿಗೂ ಗೊತ್ತಿದೆ, ಇಡೀ ಕಿಷ್ಕಿಂಧೆ ಕೇಳಿಸಿಕೊಂಡಿದೆ ಅವತ್ತು. ಆ ಮಾಯಾವಿ ಬಂದು ಏ ಬಾರೋ ಹೊರಗಡೆ ವಾಲಿ ಅಂತ ಕರೆದಾಗ ನಾನು ಹೋದೆ. ತಸ್ಯ ತದ್ಭಾಷಿತಂ ಶ್ರುತ್ವ ನಿಸೃತೋಹಂ ನೃಪಾಲಯ, ತನ್ನ ಮನೆಯಿಂದ ಹೊರಗಡೆ ಹೋದೆ, ನೀವೆಲ್ಲ ಕೇಳಿದಿರ. ಅನುಯಾತಶ್ಚ ಮಾಂ ತೂರುಣಂ ಅಯಂ ಭ್ರಾತಾ ಸುಧಾರುಣ, ಆಗ ನನ್ನನ್ನು ಇವನು ಅನುಸರಿಸಿದ, ಒಳ್ಳೆಯವನು ಅನ್ಕೊಂಡ್ರ ಇವನು, ಸುಧಾರುಣ ಕ್ರೂರಿ. ಸತು ದೃಷ್ಟ್ವೈವ ಮಾಂ ರಾತ್ರೌ ಸದ್ವಿತೀಯಂ ಮಹಾಬಲ ಪ್ರಾದ್ರವದ್ಭಯ ಸಂತ್ರಸ್ತೋ ವೀಕ್ಷಾವಾಂ ತಮುಪಾಗತೌ. ಅಲ್ಲಿ ಏನು ನಡೀತು ನಾನು ಹೇಳ್ತೇನೆ ನೋಡಿ, ಹೆಂಗೆ ಲೀಡ್ ತಗೊಳ್ತಾರೆ ಕಥೆಯಲ್ಲಿ. ನಾವಿಬ್ಬರು ಬಂದ್ವಿ, ಅವನ ಧೈರ್ಯ ನೀರಾಯಿತು, ಓಡಿದ. ಅಭಿದ್ರುತಸ್ತುವೇಗೇನ ವಿವೇಚ ತಮಹಾಬಿಲಂ, ಓಡಿ 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 ಅವನು ಗುಹೆಯೊಳಗಡೆ ಹೊಕ್ಕ. ತಂ ಪ್ರವಿಷ್ಟಂ ವಿದಿತ್ವಾತು ಸುಘೋರಂ ತು ಮಹದ್ಬುಲಂ ಅಯಮುಕ್ತೋ ಥಮೇ ಭ್ರಾತ ಮಯಾತು ಕ್ರೂರದರ್ಶನ. ನನಗೇನು ಗೊತ್ತಿತ್ತು ಇವನು ಕ್ರೂರ ಅಂತ? ಗೊತ್ತಿಲ್ಲ, ಹೇಳಿದೆ ನಾನು. ಅಹತ್ವಾ ನಾಸ್ತಿ ಮೇ ಶಕ್ತಿ ಪ್ರತಿಗಂತು ಮಿತ ಪುರೀಂ, ಅವನನ್ನು ಕೊಲ್ಲದೆ ನಾನು ಪಟ್ಟಣದ ಒಳಗಡೆ ಪ್ರವೇಶ ಮಾಡಲ್ಲ ಅಂದ. ಅಂದೆ ಬಿಲದ್ವಾರಿ ಪ್ರತೀಕ್ಷತ್ವಂ ಯಾವುದೇ ನಮ್ಮನೆ ಹನ್ಮ್ಯಹಂ, ಗುಹೆಯ ಬಾಗಿಲಲ್ಲಿ ಕಾಯಬೇಕು ಅಂತಂದೆ ಅಲ್ವೇನೋ. ಸ್ಥಿತೋಯಮಿತಿ ಮತ್ವಾಹಂ ಪ್ರವಿಷ್ಟಸ್ತು ದುರಾತದಂ ತಮ್ಮೇ ಮಾರ್ಗಯತಸ್ತತ್ರ
ಗತ ಸಂವತ್ಸರಸ್ತದ ನನಗೆ ಹುಡುಕ್ಲಿಕ್ಕೆ ಒಂದು ವರ್ಷ ಆಯಿತು. ಅವನು ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಆ ಗುಹೆ ಒಳಗಡೆಯಿಂದ ಹಾದು ಎಲ್ಲೆಲ್ಲೋ ಹುಡುಕಿ ಹಾಗೆ ಒಂದು ಗುಹೆಯೊಳಗಡೆ ಅಸಂಖ್ಯವಾದ ದ್ವಾರಗಳು ಆಗಿಬಿಡುತ್ತದೆ. ಈ ಉಡುಪಿಗೆ ಟ್ರೈನ್ ಹೋಗುತ್ತೆ ಗೊತ್ತಾ, ಸಕಲೇಶ್ಪುರದಿಂದ ಒಳಗಡೆ ಹೋಗುತ್ತೆ. ಆ ಸಕಲೇಶ್ಪುರದಿಂದ ಒಳಗಡೆ ಹೋಗೋ ಗುಹೆಯಲ್ಲಿ ಸಾವಿರ ಸಾವಿರ ಕವಲುಗಳಿರುತ್ತೆ. ನಮಗೆ ಇಲ್ಲಿ ಅಷ್ಟೇ ಕಾಣೋದು ಒಂದು ಅಂತ, ಅಲ್ಲಿ ಒಳಗಡೆ ಹತ್ತಾರು ದಾರಿಗಳಿರುತ್ತೆ, ಹತ್ತಾರು ಗುಹೆಗಳಿರುತ್ತೆ, ಹೋದರೆ ಗುರುತೇ ಸಿಗಲ್ಲ. ಅದೇ ರೀತಿ ಸೇಮ್ ಸಿಚುವೇಶನ್ ಇದೆ. ನೀವು ಸುಬ್ರಹ್ಮಣ್ಯ ಕುಮಾರ ಪರ್ವತಕ್ಕೆ ಹೋದರೆ ಎರಡು ದಾರಿ ಬರುತ್ತೆ. ಮೇಲುಗಡೆ ಹೋದರೆ ಒಂದು ವಿಷ್ಣು ತೀರ್ಥರು ತಪಸ್ಸು ಮಾಡಿದ ಜಾಗ, ಹಿಂಗೆ ಮೇಲುಗಡೆ ಹೋಗಬೇಕು. ಇನ್ನೊಂದು ಬೇರೆ ಕಡೆ ತಿರುಗತ್ತೆ. ಅದು ಎಲ್ಲಿಗೆ ಸೇರುತ್ತೆ ಅಂದರೆ ಖಂಡಾಲ ಘಾಟಕ್ಕೆ ಸೇರುತ್ತಂತೆ. ಅವ್ರು ಹೇಳಿದ್ದು ನಾವು ಕೇಳಿದ್ದು, ನಾವೇನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿಲ್ಲ. ಖಂಡಾಲ ಘಾಟಕ್ಕೆ ಸೇರುತ್ತೆ ಅಂತ. ಅದು ಎಲ್ಲೆಲ್ಲಿ ಕವಲುಗಳೋ, ಎಲ್ಲೆಲ್ಲಿ ಹೋಗುತ್ತೋ, ಯಾವ್ಯಾವ ಊರು ನಗರ ಬೆಟ್ಟ ಗುಡ್ಡಗಳನ್ನು ಅದು ಸೇರುತ್ತೋ, ಅದು ಏನು ಗುಹೆಯೋ ನಮಗೆ ಗೊತ್ತಿಲ್ಲ. ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಳಗಡೆ ಹೀಗೆ ಹೋಗ್ತಾ ಇತ್ತು, ಅದನ್ನು ಮುಚ್ಚಿಬಿಟ್ಟಿರ್ತಾರೆ ಬಿಡಿ ಈಗ, ಯಾಕೆಂದರೆ ಇವರೆಲ್ಲೋ ಇದಾಗಿರುತ್ತೆ. ಆ ಗುಹೆ ಒಳಗಡೆ ಹೋದರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾರೆ ಕಾಶಿಗೆ ಅಂತ. ಶಿವಗಂಗೆಗೆ ಹೋಗತ್ತಾ ಅಂತಾರೆ ಎಲ್ಲ ಅನ್ನೋದೇ. ಪ್ರಾಯ ತಪ್ಪಿಸ್ಕೊಳ್ಳಿಕ್ಕೆ ಆ ತರಹದ್ದೊಂದು ದಾರಿಯನ್ನು ಹುಡ್ಕೊಂಡಿರ್ತಾರೆ. ಕೇಳಿದಾಗ ಇಲ್ಲ ಕಾಶಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲ ಆ ತರಹದ್ದೆಲ್ಲ ಗುಹೆಯೂ ಕೂಡ, ಆ ತರಹದ್ದೆಲ್ಲ ಗುಹೆ ಏನಾಗಿದೆ ಈಗ ರೋಡ್ ಮಾಡುವಾಗ, ಟ್ರೈನ್ ಮಾಡುವಾಗ ಅದೆಲ್ಲ ಹೊಟ್ಟೋಗಿರುತ್ತೆ, ಅದೆಲ್ಲ ಉಳಿದಿರಲ್ಲ. ಯಾಕೆಂದರೆ ಇವರು ಹಾಕುವ ಮಲ್ಟಿ ಸ್ಟೋರಿ ಬಿಲ್ಡಿಂಗಿಗೆ ಎಲ್ಲೆಲ್ಲಿ ಕಟ್ಟಾಗಿರುತ್ತೋ ಯಾರಿಗೂ ಗೊತ್ತು. ಅದರಿಂದ ಆ ತರಹದ್ದೊಂದು ಗುಹೆ, ಒಂದು ವರ್ಷ ಹುಡುಕಿದೆ ಅವನನ್ನ, ಯುದ್ಧ ಮಾಡಿದ್ದು ಒಂದು ವರ್ಷ ಅಲ್ಲ, ಹುಡುಕಿದ್ದು ಒಂದು ವರ್ಷ ಆಯ್ತಾ. ಒಂದು ವರ್ಷ ಹುಡುಕಿ ಕೊಲ್ಲೋದು ಸುಲಭ ಆಗೋಯ್ತು. ಸತು ದೃಷ್ಟೋ ಮಯಾ ಶತ್ರು ನಿರ್ವೇದಾತ್ ಅನಿರ್ವೇದಾತ್ ಭಯಾವಹ ನಿಹತಶ್ಚ ಮಯಾ ತದ್ಯ ಸಸರ್ವೈ ಸಹ ಬಂಧುಭಿ. ಆ ಮಾಯಾವಿ ಇದ್ದಾನಲ್ಲ ಎಲ್ಲರ ಜೊತೆಗೆ ಸಿಕ್ಕಿಬಿದ್ದ, ಒಬ್ಬ ಅಲ್ಲ. ಗುಹೆ ಒಳಗಡೆ ಹೋದರೆ ಇಡೀ ಇವತ್ತಿನ ಪರಿಭಾಷೆಯಲ್ಲಿ ಇಡೀ ಖಾನ್ದಾನ್ ಅಂತಾರಲ್ಲ, ತನ್ನ ಎಲ್ಲ ನೆಂಟರೊಡನೆ ಎಲ್ಲ ಸಿಕ್ಕಿಬಿದ್ದ, ಎಲ್ಲರನ್ನೂ ಕೊಂದಾಕಿದೆ, ಒಬ್ಬರನ್ನು ಬಿಡಲಿಲ್ಲ. ನೋ ಒನ್ ಇಸ್ ಲೆಫ್ಟ್. ಹಂಗೆ ಕೊಂದಾಕದೆ. ತಸ್ಯಾಸ್ತ್ಯಾತ್ತು ಪ್ರವೃತ್ತೇನ ರುಧಿರೌಘೇಣ ತದ್ಬುಲಂ ಪೂರ್ಣಮಾತಿ ದುರಾಕ್ರಾಮಂ ಸ್ತನತಸ್ತಸ್ಯ ಭೂತಲೇ. ಅವನ ಬಾಯಿಂದ ಬಂದ ರಕ್ತ ಪ್ರವಾಹ ತರಹ ಹೊರಗಡೆ ಹೋಯಿತು. ಎಂಥ ದುರಾತ್ಮ, ಅಷ್ಟು ನೆತ್ತರು ಕಾರಿದ. ಆ ಕೆಟ್ಟ ಜಾಗದಲ್ಲೇ ಕೂತ್ಕೊಂಡು ಎಲ್ಲರೂ ಹೊಡೆದಿದ್ದೀನಿ ಗೊತ್ತಾ. ಸೂದಯಿತ್ವಾತು ತಂ ಶತ್ರುಂ ವಿಕ್ರಾಂತಂ ತಮಹಂ ಸುಖಂ ನಿಷ್ಕ್ರಾಮಂ ನೇಹ ಪಶ್ಯಾಮಿ ಬಿಲಸ್ಯ ನಿಹಿತಂ ಮುಖಂ. ನಾನೇನು ಮಾಡಿದೆ, ಅವ್ರನ್ನೆಲ್ಲ ಕೊಂದು ಬಂದರೆ ದೊಡ್ಡ ಬಂಡೆ. ಬಿಲಸ್ಯ ಪಿಹಿತಂ ಮುಖಂ ವಿಕ್ರೋಚ ಮಾನಸ್ಯತು ಮೇ ಸುಗ್ರೀವೇತಿ ಪುನಃ ಪುನಃ ಯತ ಪ್ರತಿವಚೋ ನಾಸ್ತಿ ತಥೋಹಂ ಭೃಷ ದುಃಖಿತ. ವಿಕ್ರೋಶ ಮಾನಸ್ಯ ಸುಗ್ರೀವ ಸುಗ್ರೀವ ಅಂತ ಕೂಗ್ತಾ ಇದ್ದೇನೆ, ಆಚೆಯಿಂದ ಉತ್ತರ ಇಲ್ಲ. ದೆರ್ ವಾಸ್ ನೋ ರಿಪ್ಲೈ. ಪಾದ ಪ್ರಹಾರೈಸ್ತು ಮಯ ಬಹುಭಿ ಪರಿಪಾತಿತಂ ತಥೋಹಂ ತೇನ ನಿಷ್ಕ್ರಮ್ಯ ಪಥಾ ಪುರಮುಪಾಗತ. ಒದ್ದು 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 ಬಹಳ ಕಾಲದ ನಂತರ ಅದನ್ನು ಆಚೆ ಬಂಡೆಯ ಆಚೆ ಹಾಕಿದೆ. ಇದೇ ದಾರಿಯಿಂದ ಬಂದೆ. ತತ್ರಾನೇ ನಾಸ್ಮಿ ಸಮೃದ್ಧೋ ರಾಜ್ಯ ಮೃಗ ಯಥಾತ್ಮನಃ. ಆಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ನನ್ನನ್ನು ಗುಹೆಯಲ್ಲಿ ಕೂಡಿ ಹಾಕಿ
ರಾಜ್ಯಕ್ಕಾಗಿ ಅವನು ಆಸೆ ಪಟ್ಟಿದ್ದಾನೆ ಅಂತ. ಸುಗ್ರೀವೇಣ ನೃಶಂಸೇನ ವಿಸ್ಮೃತ್ಯ ಭ್ರಾತೃ ಸೌಹೃದಂ, ಅಣ್ಣ ಅಂತನ್ನುವ ಪ್ರೀತಿಯನ್ನು ತೊರೆದು ಹೀಗೆ ಮಾಡೋದೇ ನೋಡಿ ಅವನ ದೃಷ್ಟಿ ಹೇಗೆ ಬಂದ್ಬಿಡ್ತು. ಅವನು ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಕೇಳ್ಬೋದಿತ್ತು, ಅವನು ಇಲ್ಲಿ ಬಂದು ಎಷ್ಟು ದಿವಸ ಆಗಿದೆ, ನಾನು ಆ ಯುದ್ಧದಲ್ಲಿ ಎಷ್ಟು ದಿವಸ ಇದ್ದೇನೆ, ಎಷ್ಟು ಕಾಲ ಅವನ ರಾಜ್ಯ ಎಷ್ಟು ಕಾಲ ಆಗಿದೆ ಅಂತ ನೋಡಿಕೊಂಡು, ಓ ನಾನು ಹೊಡೆಯೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಹೋಗಿದ್ದಾನೆ, ಅದೆಲ್ಲ ತಾಳ್ಮೆನೇ ಇಲ್ವಲ್ಲ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಸ್ವಸ್ಥನಾಗಿದ್ದಾಗ ಇವೆಲ್ಲ ತಲೆಗೆ ಬರುತ್ತೆ. ಮನಸ್ವಾಸ್ಥ್ಯವೇ ಇಲ್ಲದೆ ಹೋದರೆ ಸಿಗೋದು ಹೇಗೆ? ತತ್ರಾನೇನಾಸ್ಮಿ ಸಮೃದ್ಧೋ ರಾಜ್ಯ ಮೃಗ ಯಥಾತ್ಮನಃ ಸುಗ್ರೀವೇಣ ನೃಚಂಸೇನ ಏವ ಮುಕ್ತ್ವಾ ತುಮಾಂ ತತ್ರ ವಸ್ತ್ರೇಣೈಕೇನ ವಾನರಃ ತದಾ ನಿರ್ವಾತಯಾಮಾತ ವಾಲಿ ವಿಗತ ಸಾಧ್ವತಃ. ನನ್ನನ್ನು ದಬ್ಬಿದ ಉಟ್ಟ ಬಟ್ಟೆಯಲ್ಲಿ, ಅಕ್ಷರಶಃ ಉಟ್ಟ ಬಟ್ಟೆಯಲ್ಲಿ ದಬ್ಬಿದ್ದಾನೆ. ಒಂದೇ ಬಟ್ಟೆ ನನ್ನ ಹತ್ರ ಇರೋದು, ಹೊತ್ಕೊಳ್ಳಿಕ್ ಕೂಡ ಇನ್ನೊಂದು ಬಟ್ಟೆ ಇಲ್ಲ. ತೇನಾಹಂ ಅಪವಿದ್ಧಶ್ಚ ಹೃತಧಾರಶ್ಚ ರಾಘವ ತದ್ಭಯಾಚ್ಚ ಮಹೀಂತರವಾನ್ ಕ್ರಾಂತವಾನ್ ಸವನಾರಣವಾಂ. ಅವನಿಂದ ದಬ್ಬಲ್ಪಟ್ಟೆ, ನನ್ನ ಹೆಂಡತಿಯನ್ನು ಕಿತ್ತಿಟ್ಟುಕೊಂಡ. ತದ್ಭಯಾಚ್ಚ ಮಹೀಂ ಸರವಾಂ, ಅವನ ಭಯದಿಂದ ಇಡೀ ಭೂಮಿ ತಿರುಗಾಡ್ಬಿಟ್ಟೆ. ಋಷ್ಯಮೂಕಂ ಗಿರಿವರಂ ಭಾರ್ಯಾಹರಣ ದುಃಖಿತಃ ಪ್ರವಿಷ್ಟೋಸ್ಮಿ ದುರಾಧರ್ಷಂ ವಾಲಿನ ಕಾರಣಾಂತರೇ. ಯಾವುದೋ ಒಂದು ಕಾರಣದಿಂದ ವಾಲಿ ಋಷ್ಯಮುಖಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಋಷ್ಯಮುಖದಲ್ಲಿ ನಾನಿದ್ದೇನೆ. ಏ ತತ್ತೆ, ಅದೇನು ಕಾರಣ ಅಂತ ಮುಂದೆ ಎಸ್ಟಾಬ್ಲಿಷ್ ಆಗುತ್ತೆ. ಏ ತತ್ತೆ ತರ್ವಮಾಖ್ಯಾತಂ ವೈರಾನು ಕಥನಂ ಮಹತ್, ಇದನ್ನು ನಾನು ನಿನಗೆ ಹೇಳಿದ್ದೇನೆ ನಮ್ಮ ವೈರಕ್ಕೆ ಏನು ಕಾರಣ ಅಂತ. ಇದೇ ಕಥೆ. ವಾಲಿನಶ್ಚ ಭಯಾತ್ತಶ್ಚ ಸರ್ವಲೋಕ ಭಯಾಪಃ ಕರ್ತುಮರ್ಹಸಿ ಮೈ ಮೇ ವೀರ ಪ್ರಸಾದಂ ತಸ್ಯ ನಿಗ್ರಹಾತ್. ಅವನನ್ನು ನಿಗ್ರಹಿಸಿ ಅನುಗ್ರಹ ಮಾಡು. ಅನಾಗಸಾಮಯ ಪ್ರಾಪ್ತಂ ವ್ಯತನಂ ಪಶ್ಚ ರಾಘವ, ಏನು ತಪ್ಪು ಮಾಡಿದ್ದೇನೆ ಈ ತರಹ ಶಿಕ್ಷೆಗೆ ಒಳಪಡಿಸಿದನಲ್ಲ ಅವನು, ಹಾಂ ಏನಾದ್ರು ತಪ್ಪು ಮಾಡಿದ್ದೀನ ನಾನು? ಏವ ಮುಕ್ತ ಸತೇಜಸ್ವಿ ಧರ್ಮಜ್ಞೋ ಧರ್ಮ ಸಂಹಿತಂ ವಚನಂ ವಕ್ತುಮಾರೇಭೆ ಸುಗ್ರೀವಂ ಪ್ರಹತನ್ ನಿವಾ. ಹೀಗೆ ಸುಗ್ರೀವ ಮಾತಾಡ್ತಾ ಇದ್ದಾಗ ರಾಮ ಮುಗುಳು ನಗುತ್ತಾ ಇದ್ದಂತೆ. ವಾ ಸುಗ್ರೀವ ಇದನ್ನೆಲ್ಲ ಹೇಳ್ತಾ ಇದ್ದಾನಲ್ವಾ ರಾಮನ ಹತ್ರ? ಅವಾಗ ಯಾವಾಗಿರಲಿಲ್ಲ, ಅವಾಗ ಇನ್ನೂ ಇರಲಿಲ್ಲ. ಈ ಅಂದರೆ ವಾಲಿಯ ಅಂದರೆ ನಮ್ಮ ರಾಜವರ ಪ್ರಶ್ನೆ, ಹನುಮಂತ ಇದ್ದು ಸರಿ ಮಾಡಲಿಲ್ವಾ ಅಂತ. ಸರಿ ಮಾಡಲಿಲ್ಲ ಅವನು, ಏಕೆಂದರೆ ವಾಲಿ ಮತ್ತು ಸುಗ್ರೀವ ಅವನ ಸೋದರ ಮಾವಂದರು ಇಬ್ಬರು ಕೂಡ. ಇದು ಹನುಮಂತ ಸ್ವಲ್ಪ ಚಿಕ್ಕವನಾಗಿದ್ದಾಗಲೇ ಈ ಘಟನೆ ನಡೆದು ಹೋಗಿದೆ. ಮತ್ತು ದೊಡ್ಡವರಿಬ್ಬರು ಗಲಾಟೆ ಮಾಡಿಕೊಂಡಾಗ ಚಿಕ್ಕವನು ಪ್ರವೇಶ ಮಾಡಲಿಕ್ಕಾಗಲ್ಲ ಕುಟುಂಬದಲ್ಲಿ, ಅವನೆಷ್ಟೇ ಸಮರ್ಥ ಇರಲಿ ಸುಮ್ಮನಾಗಿ ಬಿಡಬೇಕಾಗತ್ತೆ, ಅದ್ರ ಮಧ್ಯದಲ್ಲಿ ಹೋಗಲಿಕ್ಕಾಗಲ್ಲ. ಮತ್ತು ಇದೆಲ್ಲಕ್ಕೂ ಮೀರಿ ಹನುಮಂತ ಮುಖ್ಯಪ್ರಾಣ ಆದ್ದರಿಂದ ಅವನಿಗೆ ರಾಮನೇ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಅದು ಅಂತಿಮ. ನೀವು ಸಿಚುವೇಷನ್ ಅಂತ ನೋಡಿದಾಗ ನಾವೆಷ್ಟೇ ಸಮರ್ಥರಾದರೂ ಎಷ್ಟೇ ವಿವೇಕವುಳ್ಳವರಾದರೂ ದೊಡ್ಡವ್ರ ವಿಚಾರದಲ್ಲಿ ಮಧ್ಯೆ ನುಗ್ಗಲಿಕ್ಕಾಗಲ್ಲ. ಅದಕ್ಕೆ ವಾಲಿ ಏನು ಮಾಡಿದ, ವಾಲಿಯ ಮುಂದೆ ಹನುಮಂತ ಬಹಳ ಚಿಕ್ಕವನು, ವಾಲಿಗೆ ಹನುಮಂತನ ಬಗ್ಗೆ ಗೊತ್ತಿದೆ, ಸುಗ್ರೀವನ ಹತ್ರ ಇದ್ದಾನೆ ಅಂತಲೂ ಗೊತ್ತಿದೆ, ನನ್ನ ವಿರೋಧಿ ಅಲ್ಲ ಅಂತ ಸುಮ್ಮನಿದ್ದು ಬಿಟ್ಟಿದ್ದಾನೆ. ಆ ತರಹದ ಪರಿಸ್ಥಿತಿ. ಮತ್ತು ಕೆಲವೊಂದು ಸರ್ತಿ ಏನಾಗುತ್ತೆ ಗೊತ್ತಾ, ಬಹಳ ದೊಡ್ಡವರು ಚಿಕ್ಕವರ ಪ್ರತಿಭೆಯನ್ನು ಗುರುತಿಸೋದರಲ್ಲಿ ಸಹಜವಾಗಿ ಎಡವುತ್ತಾರೆ, ಗೊತ್ತಾಗಿರಲ್ಲ.
ಇವನು ಏನು ಮುಂದೇನಾಗ್ತಾನೆ ಅಂತ ಯಾರಿಗೆ ಗೊತ್ತಿರುತ್ತೆ? ಕಣ್ಣಿಗೆ ಬಿದ್ದಿರ್ತಾನೆ, ಆ ಬಹಳ ಚುರುಕಾದ ಹುಡುಗ ಅಂತ ಅಷ್ಟೇ. ಆದರೆ ಅವನ ಆಳ ಇತ್ಯಾದಿಗಳೆಲ್ಲ. ಆಮೇಲೆ ಶ್ರೀವತ್ಸನ ಪ್ರಶ್ನೆ, ರಾಮ ಸಂಧಾನ ಮಾಡಿಸ್ಬೋದಿತ್ತು ವಾಲಿ ತಂಭಾರ ಏನಕ್ಕೆ ಅಂತ, ಇದೇ ಕಾರಣವನ್ನೇ ತಾರೆಯೂ ಹೇಳಿ ಬೈಯೋದು ಸುಗ್ರೀವನನ್ನು. ಅದನ್ನು ಮತ್ತೆ ಮುಂದೆ ಬರ್ತೇವೆ. ತಥಾಚ ದೇವರು ನಗುತ್ತಾ ಹೇಳಿದ, ಅಮೋಘ ಸೂರ್ಯತಂಕಾಚ ನಿಶಿತಾಮೇತರೋ ಶರಾಯಿಮೆ ತಸ್ಮಿನ್ ವಾಲಿನಿ ದುರ್ವೃತ್ತೆ ಪತಿಷ್ಯಂತಿ ರುಷಾನ್ವಿತಾಹ. ನೋಡು ಸುಗ್ರೀವ, ಎಂದೂ ವ್ಯರ್ಥವಾಗದ ಸೂರ್ಯನಂತೆ ಹೊಳೆಯುವ ಚೂಪಾದ ಬಾಣಗಳು ಆ ವಾಲಿಯ ಒಳಗಡೆ ಸಾಗುತ್ತವೆ. ಯಾವತ್ತಂ ನಹಿ ಪಶ್ಯೇಯಂ ತವ ಭಾರ್ಯಾಪಹಾರಿಣಂ ತಾವತ್ ಸ ಜೀವೇತ್ ಪಾಪಾತ್ಮ ವಾಲೀ ಚಾರಿತ್ರ ದೂಷಕಃ. ಯಾವತ್ತಂ ನಹಿ ಪಶ್ಯೇಯಂ, ಅವನಿಗೆ ಎಲ್ಲಿಯ ತನಕ ಆಯುಷ್ಯ ಅಂದರೆ ನಾನು ಅವನನ್ನು ನೋಡುವ ತನಕ ಅವನಿಗೆ ಆಯುಷ್ಯ. ನಾನು ನೋಡಿದಾಗ ಅವನ ಆಯುಷ್ಯ ತೀರಿತು ಅಂತ ಅನ್ಕೋ. ಯಾವತ್ ಅಂತನ್ನುವ ಸಂಸ್ಕೃತದ ಪದ ಮೂರು ಛಾಯೆಗಳನ್ನು ಹೊಂದಿರುತ್ತೆ. ಎಲ್ಲಿ ತನಕ ನೋಡಿದೆನೋ ತಾವತ್ ಅಲ್ಲಿ ತನಕ ಅಂತ ಒಂದರ್ಥ. ಯಾವುದನ್ನೆಲ್ಲ ನೋಡಿದೆನೋ ಅಲ್ಲಿ ತನ ಅದನ್ನೆಲ್ಲ ಅಂತ ಒಂದರ್ಥ. ಒಂದು ವೇಳೆ ಹೀಗೆ ನೋಡಿದ್ರೆ ಇನ್ನು ಹಾಗೆ ಎರ್ಹಿ ತರ್ಹಿ ಅನ್ನೋ ಅರ್ಥದಲ್ಲಿಯೂ ಯಾವತ್ ತಾವತ್ ಇದೆ. ಮೂರು ಅರ್ಥ ಛಾಯೆ, ಕಾಲ, ಮರ್ಯಾದೆ, ಆಮೇಲೆ ಪರಿಚಾಯಕ. ಮೂರೂ ಅರ್ಥದಲ್ಲಿಯೂ ಕೂಡ ಯಾವತ್ತಾವತ್ ಶಬ್ದ ಪ್ರಯೋಗ ಇದೆ. ಆತ್ಮಾನುಮಾನಾತ್ ಪಶ್ಯಾಮಿ ಮಗ್ನಸ್ತ್ವಂ ಶೋಕಸಾಗರೇ ತ್ವಾಮಹಂ ತಾರಯಿಷ್ಯಾಮಿ ಬಾಢಂ ಪ್ರಾಪ್ಸ್ಯಸಿ ಪುಷ್ಕಲಂ. ಆತ್ಮಾನುಮಾನಾತ್, ವಾಲಿಗೆ ಎಷ್ಟು ವಯಸ್ಸಾಗಿದೆ ಅಂತ ಇಲ್ಲಿ ಹೇಳಲಿಲ್ಲ. 300 ಬೇಕಷ್ಟು ಆಗಿತ್ತು, ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಬಾಳಿಯಾಗಿತ್ತು. ಹನುಮಂತ ಚಿಕ್ಕವನು, ಮುಂದೆ ಒಂದು 200-300 ವರ್ಷ. ರಾಮನೇ ಎಲ್ಲರಿಗಿಂತ ಚಿಕ್ಕವ ಕಪಿ ಸೈನ್ಯದಲ್ಲಿ. ಆತ್ಮಾನುಮಾನಾತ್ ಪಶ್ಯಾಮಿ ಮಗ್ನಸ್ತ್ವಂ ಶೋಕಸಾಗರೆ. ನನ್ನ ದೃಷ್ಟಾಂತದಿಂದ ಹೇಳೋದಾದರೆ ನಿನಗೆಷ್ಟು ದುಃಖ ಆಗಿದೆ ಅಂತ ನನಗೆ ಗೊತ್ತಿದೆ. ಹೆಂಡತಿಯನ್ನು ಕಳೆದುಕೊಂಡಾಗ ಏನು ದುಃಖ ಆಗತ್ತೆ ಅನ್ನೋದು ನನಗೆ ಸುಲಭವಾಗಿ ಗೊತ್ತಾಗಿದೆ. ಯಾಕೆಂದರೆ ನಾನು ಹೆಂಡತಿ ಕಳ್ಕೊಂಡವನಿದ್ದೇನೆ. ಸಮಾನ ದುಃಖಿಗಳಿಗೆ ಅದು ಗೊತ್ತಾಗತ್ತೆ. ತ್ವಾಮಹಂ ತಾರಯಿಷ್ಯಾಮಿ ತಸ್ಯ ತದ್ವಚನಂ ಶ್ರುತ್ವ ಹರ್ಷಪೌರುಚವರ್ಧನಂ ಸುಗ್ರೀವ ಪರಮಪ್ರೀತಃ ಸುಮಹದ್ವಾಕ್ಯಮಬ್ರವೀತ್. ಈ ರೀತಿ ರಾಮನ ಮಾತನ್ನು ಕೇಳ್ತಾ ಇದ್ದಾಗ ಹರ್ಷ, ಸಂತೋಷ ಆಗ್ತಾ ಇದೆ. ಪೌರುಷವರ್ಧನಂ, ಓಹ್ ನನಗೆ ಎಕ್ಸ್ಟ್ರಾ ಬಲ ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಆಮೇಲೆ ಸುಗ್ರೀವ ಪ್ರೀತನಾಗಿ ಮಾತನಾಡಿದ ಅನ್ನುವಲ್ಲಿಗೆ 10ನೇ ಸರ್ಗ ಮುಗಿತು. ರಾಮಸ್ಯ ವಚನಂ ಶ್ರುತ್ವ ಹರ್ಷ ಪೌರುಷವರ್ಧನಂ ಸುಗ್ರೀವ ಪೂಜಯಾಂ ಚಕ್ರೆ ರಾಘವಂ ಪ್ರಶಶಂಸಃ. ರಾಮನ ಮಾತನ್ನು ಕೇಳಿ ಸುಗ್ರೀವ ಸಂತೋಷಪಟ್ಟ. ಸಂತೋಷಪಟ್ಟು ಹೇಳಿದ, ಅಸಂಶಯಂ ಪ್ರಜ್ವಲಿತೈಃ ತೀಕ್ಷ್ಣೈರ್ಮರ್ಮಾತಿಗೈಶ್ಚರೈಃ ತ್ವಂದ್ವಹೇ ಕುಪಿತೋ ಲೋಕಾನ್ ಯುಗಾಂತ ಇವ ಭಾಸ್ಕರ. ನಿನ್ನ ಬಗೆಗೆ ನನಗೆ ಡೌಟೇ ಇಲ್ಲ, ಸಂದೇಹವೇ ಇಲ್ಲದೆ ಉರಿದುರಿಯುವ ತೀಕ್ಷ್ಣವಾದ ಬಾಣಗಳಿಂದ ನೀನು ಲೋಕಗಳನ್ನೇ ಸುಡಬಲ್ಲೆ. ವಾಲಿನ ಪೌರುಚಂ ಯತ್ತತ್ ಯಚ್ಚ ವೀರ್ಯಂ ಧೃತಿಶ್ಚಯ ತನ್ಮಮೈ ಕಮನಾಶ್ರುತ್ವ ವಿಧತ್ಸ್ವ ಯದನಂತರಂ. ವಾಲಿನ ಪೌರುಷ, ವಾಲಿಯ ಪೌರುಷವನ್ನು, ಧೈರ್ಯವನ್ನು, ವೀರ್ಯವನ್ನು ಏಕಾಗ್ರ ಮನಸ್ಕನಾಗಿ ಕೇಳು, ಆಮೇಲೆ ಏನು ತೀರ್ಮಾನ ತಗೊಳುತ್ತೆ ಅದು ನಿಂದು.
ಸಮುದ್ರಾತ್ ಪಶ್ಚಿಮಾತ್ ಪೂರ್ವಂ ದಕ್ಷಿಣಾದಪಿ ಚೋತ್ತರಂ ಕ್ರಾಮತ್ಯನುದಿತೇ ಸೂರ್ಯೇ ವಾಲಿ ವ್ಯಪಗತ ಕ್ಲಮಃ. ಎದುರಾಳಿಯನ್ನು ಕೊಲ್ಲುವ ಮುನ್ನ ಅವನ ಬಲದ ಪರಿಚಯ ಆಗಬೇಕು. ಅದರಿಂದಾಗಿ ಹೇಳ್ತಾ ಇದ್ದೇನೆ, ನಿನ್ನೇನು ಹೆದರಿಸ್ತಾ ಇಲ್ಲ ನಾನು ರಾಮ. ಪ್ರತಿ ದಿವಸ ಪಶ್ಚಿಮ, ಪೂರ್ವ, ದಕ್ಷಿಣ, ಉತ್ತರ ನಾಲ್ಕೂ ದಿಕ್ಕುಗಳ ತುದಿಗಳನ್ನು ಹಾರಿ ಮುಟ್ಟುತ್ತಾ ಇದ್ದ. ಈ ರೀತಿ ಹಾರ್ತಾ ಇದ್ದಾಗ ವ್ಯಪಗತ ಕ್ಲಮಃ, ಯಾವ ಶ್ರಮವೂ ಉಂಟಾಗ್ತಾ ಇರಲಿಲ್ಲ. ಅಗ್ರಾಣ್ಯಾರುಷ್ಯ ಶೈಲಾನಾಂ ಶಿಖರಾಣಿ ಮಹಾಂತ್ಯಪಿ ಊರ್ಧ್ವಮುತ್ಪಾತ್ಯ ತರತ ಪ್ರತಿ ಗೃಹಾತಿ ವೀರ್ಯವಾನ್. ಅಗ್ರಾಣಿ ಆರುಚ್ಯ ಶೈಲಾನಾಂ, ನಾಲ್ಕೂ ದಿಕ್ಕುಗಳಲ್ಲಿ ಇರುವ ಬೆಟ್ಟದ ತುತ್ತ ತುದಿಯನ್ನು ಆರಾಮವಾಗಿ ಏರಿ ಅಲ್ಲಿಂದ ಜಿಗಿತಾ ಇದ್ದ. ಲಾಂಗ್ ಜಂಪ್ ಅದು. ಅಂದರೆ ಎದೆ ಹೇಗಿರಬೇಕು, ತೊಡೆ ಹೇಗಿರಬೇಕು, ಅಲ್ಲಿಂದ ಜಿಗಿತಾ ಇದ್ದ. ಬಹವಸ್ತಾರವಂತಶ್ಚ ವನೇಶು ವಿವಿಧ ದ್ರುಮಾಹ ವಾಲಿನ ತರಸಾ ಭಗ್ನ ಬಲಂ ಪ್ರಥಯತಾತ್ಮನಃ. ಕೇವಲ ಅವನು ಹಾರೋದ್ರಿಂದ ದೊಡ್ಡ ದೊಡ್ಡ ಮರಗಳು ಉರುಳಿ ಬೀಳ್ತಾ ಇದ್ವು. ಅಂತಹ ಫೋರ್ಸ್, ಒಂದು ರೀತಿ ಹೇಳೋದಾದರೆ ಅಂತಹ ವೆಲಾಸಿಟಿ. ಕೆಲವೊಮ್ಮೆ ತನ್ನ ಬಲವನ್ನು ತೋರಿಸ್ಲಿಕ್ಕಾಗಿ, ವ್ಯಾಯಾಮಕ್ಕಾಗಿ ಆಳವಾಗಿ ಬೇರೂರಿದ ಒಬ್ಬ ನಾರ್ಮಲ್ ಮನುಷ್ಯ ಹೀಗೆ ಅಪ್ಪಿದರೂ ಸುತ್ತುವರಿಯದ ದೊಡ್ಡ ಸುತ್ತಳತೆಯ ಮರಗಳನ್ನು ಬೀಳಿಸ್ತಾ ಇದ್ದ. ನನ್ನ ಬಲ ಏನು ಅಂತ ಜಗತ್ತು ನೋಡಲಿ ಅಂತ ಇಂತಹ ಪ್ರದರ್ಶನ ರತಿಯೂ ಇತ್ತು ಅವನಿಗೆ. ಮಹಿಷೋ ದುಂದುಭಿರ್ನಾಮ ಕೈಲಾಸ ಶಿಖರ ಪ್ರಭಃ ಬಲಂ ನಾಗತಹಸ್ರಸ್ಯ ಧಾರಯಾ ಮಾತ ವೀರ್ಯವಾನ್. ಆಗಲೇ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಕಾರಣದಿಂದ ಋಷ್ಯಮುಖಕ್ಕೆ ಬರ್ತಾ ಇರಲಿಲ್ಲ ಅಂತ, ಅದ್ರ ಕಥೆಯೂ ಈಗಲೇ ಬಂತು, ಕೇಳು, ಹೇಳ್ತೇನೆ. ದುಂದುಭಿ ಅಂತ ಒಬ್ಬ ಅಸುರ, ಎಮ್ಮೆಯ ಆಕಾರ ಅವನಿಗೆ, ದೊಡ್ಡ ಆಕಾರ. ಕೈಲಾಸ ಶಿಖರ ಪ್ರಭಃ ಬಲಂ ನಾಗತಃ ತ್ರಸ್ಯ, ಸಾವಿರ ಆನೆಗಳ ಬಲ ಆ ಕಾಟಿಗೆ. ಇವತ್ತು ನಾರ್ಮಲ್ ಕಾಟಿನ ತಡಿಲಿಕ್ಕಾಗಲ್ಲ ಕಾಡೆಮ್ಮೆ. ಸಿಟ್ಟು ಮಾಡಿಕೊಳ್ತು ಅಂತಂದರೆ ಸಿಂಹನೂ ಇಲ್ಲ, ಹುಲಿನೂ ಇಲ್ಲ, ಅದ್ರ ಮುಂದೆ ನೋಡಿಬೇಕಂದ್ರೆ ಅದಕ್ಕೆ ಏನಾದರೂ ಸಿಟ್ಟು ಬಂತು ಅಂದರೆ ಬೈಕನ್ನು ಸುಮ್ಮನೆ ಹಿಂಗೆ ಅನ್ನತ್ತೆ, ಬೈಕ್ ಒಂದು ಒಳ್ಳೆಯ ಸೈಕಲ್ಗಿಂತ ಹತ್ತತ್ವಾಗಿ ಹಾರಟೋಗುತ್ತೆ. ಆ ತರಹ ಎಷ್ಟು ಸಾವಾಗಿದೆಯೋ ಏನೋ. ಅದರಿಂದ ನಾರ್ಮಲ್ ಮಹಿಷಕ್ಕೆ ಈ ರೀತಿ ಇರುತ್ತೆ ಕಾಟಿಗೆ, ಇನ್ನು ಸಾವಿರ ಆನೆಗಳ ಬಲದ ದುಂದು ಭೀ ಮಹಿಷಾಕಾರದಲ್ಲಿದ್ದಾನೆ. ಸತು ವೀರ್ಯೋತ್ಸೇ ಸವೀರ್ಯೋತ್ಸೇಕ ದುಷ್ಟಾತ್ಮ ವರದಾನೇನ ಮೋಹಿತ ಜಗಾಮ ತಮು ಸಮಹಾಕಾಯ ಸಮುದ್ರಂ ತರಿತಾಂಪತಿಂ. ಅವನಿಗೆ ಬಲ, ವರಬಲ. ಅವನೇನು ಮಾಡಿದ, ಸಮುದ್ರದ ಹತ್ರ ಹೋದ ವರುಣ. ಊರ್ಮಿಮಂತಮತಿಕ್ರಮ್ಯ ಸಾಗರಂ ರತ್ನ ಸಂಚಯಂ ಮಮ ಯುದ್ಧಂ ಪ್ರಯಚ್ಛೇತಿ ತಮುವಾಚ ಮಹಾರಣವಂ. ವರುಣ ಹೋದ, ವರುಣನ ಹತ್ತಿರ ಹೋಗಿ ಯುದ್ಧ ಕೊಡೋ, ನನಗೆ ಯಾರು ಪ್ರತಿಸ್ಪರ್ಧಿಗಳಿಲ್ಲ, ತೋಳ ತುರುಕಿ ಆಗ್ತಾ ಇದೆ, ಬಾ ಯುದ್ಧಕ್ಕೆ ಎಂದ. ವರುಣೋ ಮರಣಾತ್ ಭೀತಃ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ವರುಣ ಮರಣಾತ್ ಭೀತಃ ಅಂತ, ವರುಣ ಮರಣದಿಂದ ಬೆದರಿ ಹೇಳಿದ. ಏನಂತ, ತತಃ ಸಮುದ್ರೋ ಧರ್ಮಾತ್ಮ ಸಮುತ್ಥಾಯ ಮಹಾಬಲ ಅಬ್ರವೀದ್ ವಚನಂ ರಾಜನ್ ಅಸುರಂ ಕಾಲಚೋದಿತಂ ಸಮರ್ಥೋ ನಾಸ್ಮಿತೆ ದಾತುಂ ಯುದ್ಧಂ ಯುದ್ಧ ವಿಚಾರದ. ಅಲ್ವೋ, ರಾಜಸೂಯ ಯಾಗ ಮಾಡಿದ ಯಾವ ಕಾಲದಲ್ಲಿ ನಾನು ಮುದುಕ ಆಗ್ಬಿಟ್ಟಿದ್ದೀನಿ ಕಣೋ, ನಿನಗೆ ಯುದ್ಧ ಕೊಡ್ಲಿಕ್ಕೆ ಆಗಲ್ಲಪ್ಪ ನನ್ನ ಕೈನಲ್ಲಿ, ನಿನ್ನ ಹತ್ರ ಹೋರಾಟ ಮಾಡಲಿಕ್ಕಾಗತ್ತೇ, ರಂಗನ ಮುಂದೆ ಸಿಂಗನೇ. ಆದ್ದರಿಂದಾಗಿ ಶ್ರೂಯತಾಂತ ಬಿದಾಸ್ಯಾಮಿ ಎಸ್ತೇ ಯುದ್ಧಂ ಪ್ರಯಚ್ಛತಿ. ನಿನಗೆ ಯಾರು ಯುದ್ಧ ಕೊಡಬಲ್ಲ ಅವನಿಗೆ ಹೇಳ್ತೇನೆ, ಯಾರು,
ಶೈಲರಾಜೋ ಮಹಾರಣ್ಯೇ ತಪಸ್ವಿ ಶರಣಂ ಪರಂ ಶಂಕರ ಶ್ವಶುರೋ ನಾಂನ ಹಿಮವಾನಿತಿ ವಿಶ್ರುತಃ. ನೋಡಪ್ಪ, ದೊಡ್ಡದೊಂದು ಅರಣ್ಯ, ಆ ಅರಣ್ಯದ ನಡುವೆ ದೊಡ್ಡ ಬೆಟ್ಟ, ಅವನ ಹೆಸರು ಹಿಮವಾನ್ ಅಂತ. ಎಲ್ಲ ತಪಸ್ವಿಗಳು ಅಲ್ಲೇ ಇರ್ತಾರೆ. ಶಂಕರ ಶ್ವಶುರ, ಸದಾಶಿವನ ಮಾವ, ಎಂತಹ ಬಲ, ಎಂತಹ ಕುಟುಂಬ, ಎಂತಹ ಲೀನೇಜು, ಅವನು ಒಳ್ಳೆ ಬಲಿಷ್ಠ. ಅವನು ಮಹಾಪ್ರಸ್ರವಣೋಪೇತ ಬಹುಕಂದರ ನಿರ್ಜರ ಸಸಮರ್ಥಸ್ತವ ಪ್ರೀತಿ ಮತುಲಾಂ ಕರ್ತುಮರ್ಹತಿ. ಅವನಿಗೆ ಹೋದರೆ ಅವನಿಗೂ ನಿನಗೂ ಸರಿಯಾಗಿ ಆಗತ್ತೆ, ಅಲ್ಲಿಗೆ ಹೋಗಬಹುದು ನೀನು. ತಂಭೀತಮಿತಿ ವಿಜ್ಞಾಯ ಸಮುದ್ರ ಮಧುರೋತ್ತಮ ಹಿಮವದ್ವನಮಾಗಮ್ಯ ಶರಶ್ಚಾಪಾದಿವಚ್ಯುತ. ಓಡಿ ಬಂದ ಅಂತೆ, ಹೇಗೆ ಬಿಲ್ಲಿನಿಂದ ಹೊರಟ ಬಾಣದಂತೆ ಓಡಿ ಬಂದ. ಯುದ್ಧ ಮಾಡಬೇಕು ಅಂತ ಅಷ್ಟು ಆತುರ, ಓಡೋಡಿ ಓಡೋಡಿ ಬಂದ ಸಮುದ್ರದಿಂದ ಹಿಮವತ್ ಪರ್ವತದ ಕಡೆಗೆ. ದೊಡ್ಡವನು ಹೌದು, ಅವನು ಯಾರಿಗಾದ್ರೂ ಕಳಿಸ್ಕೊಳ್ಳಿ, ಏನೀಗ ಒಳ್ಳೆ ಕತೆ ಆಯ್ತಲ್ಲ, ನನ್ನ ಯೋಗ್ಯತೆಗಿಂತ ಮಿಗಿಲಾದವ್ರ ಹತ್ರನೇ ಕಳಿಸ್ಬೇಕಾ? ತಪ್ಪಿಸ್ಕೊಂಡ್ರೆ ಸಾಕು ಇವನಿಂದ, ಅವನೇನೋ ಮಾಡ್ಕೋತಾನೆ. ಓಡಿ ಬಂದ. ತತಶ್ವೇತಾಂಬುದಾಕಾರ ಸೌಮ್ಯ ಪ್ರೀತಿ ಕೃತಾಕೃತಿ ಹಿಮವಾನ್ ಅಬ್ರವೀದ್ವಾಕ್ಯಂ ಸ್ವಯೇವ ಶಿಖರೇ ಸ್ಥಿತ. ಬಿಳಿ ಮೋಡದಂತೆ ಇರುವ, ನೋಡಲಿಕ್ಕೆ ಅತ್ಯಂತ ಚಂದ ಚಲುವನಾದ ಅವನು ತನ್ನದೇ ಆದ ಶಿಖರದಲ್ಲಿ ನಿಂತುಕೊಂಡು ಹೇಳಿದ. ಕ್ಲೇಷ್ಟುಮರ್ಹತಿ ಮಾಂ ನತ್ವಂ ದುಂದುಬೇ ಧರ್ಮವತ್ಸಲ ರಣಕರ್ಮಸ್ವಕುಶಲ ತಪಸ್ವಿ ಶರಣೋಶಹಂ. ಅಪ್ಪ ನನಗೆ ಕಾಟ ಕೊಡಬೇಡ, ಕ್ಲೇಷ್ಟುಮರ್ಹತಿ ಮಾಂ ನತ್ವಂ. ಯಾಕೆ ಅಂದರೆ ರಣಕರ್ಮಸ್ವಕುಶಲ, ನಾನೆಲ್ಲೋ ಯುದ್ಧ ಮಾಡ್ತೇನೆ, ನೋಡು ನನ್ನ ಹತ್ರ ಯಾರಾದರೂ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರಾ ಅಂತ. ಎಲ್ಲ ಯುದ್ಧ ಬಿಟ್ಟು ತಪಸ್ವಿಗಳ ಅವ್ರನ್ನೇ ನೋಡಿ 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 ಯುದ್ಧ ಹೇಗೆ ಮಾಡೋದು ಅನ್ನೋದೇ ಮರ್ತೋಗಿದೆ ನನಗೆ. ತಸ್ಯ ತದ್ವಚನಂ ಶ್ರುತ್ವ ಗಿರಿರಾಜಸ್ಯ ಧೀಮತಃ ಉವಾಚ ದುಂದುಭಿರ್ವಾಕ್ಯಂ ಕ್ರೋಧಾತ್ ಸಂರಕ್ತಲೋಚನ. ಆದರೆ ಈ ಅನುನಯಕ್ಕೆ ಅವನು ಕೇಳಬೇಕಲ್ಲ, ವಾಲಿ ಸಾರಿ ದುಂದುಭಿ ಯದಿ ಯುದ್ಧೇ ತಮರ್ಥಸ್ತ್ವಂ ಮದ್ಭಯಾದ್ವಾ ನಿರುದ್ಯಮ ತಮಾಚಕ್ಷ್ವಪ್ರದದ್ಯಾನ್ಮೇ ಯೋ ಹಿ ಯುದ್ಧಂ ಯುಯುತ್ಸತಃ. ಓಹೋ, ಯುದ್ಧದಲ್ಲಿ ಅಸಮರ್ಥನೋ? ಅಥವಾ ಮದ್ಭಯಾದ್ವಾ ನಿರುದ್ಯಮ, ನನ್ನ ಭಯದಿಂದ ನಿನ್ನ ಚೇಷ್ಟೆಗಳೆಲ್ಲ ಉಡುಗಿ ಹೋಯ್ತಾ? ಅದೇ ಇವತ್ತಿನ ಪರಿಭಾಷೆಯಲ್ಲಿ ಯಾಕೆ ಮೀಟರ್ ಆಫ್ ಆಗೋಯ್ತಾ? ಮದ್ಭಯಾದ್ವಾ ನಿರುದ್ಯಮ. ಸರಿ ಹೋಗು, ನೀನು ಯುದ್ಧಕ್ಕೆ ಬಾ ಅಂದರೆ ಬರಲ್ಲ ಬರಲ್ಲ ಅಂದೋನೇ ಬಾ ಬಾ ಅನ್ಲಿಕ್ಕಾಗ್ತ. ಹೇಳಪ್ಪ ಯಾರ ಹತ್ರ ಯುದ್ಧಕ್ಕೆ ಹೋಗಬೇಕು? ಹಿಮವಾನ್ ಅಬ್ರವೀದ್ವಾಕ್ಯಂ ಶ್ರುತ್ವ ವಾಕ್ಯ ವಿಚಾರದ ಅನುಕ್ತ ಪೂರ್ವಂ ಧರ್ಮಾತ್ಮ ಕ್ರೋಧಾತ್ಮ ಮಧುರೋತ್ತಮಂ. ಪಾಪ ಹಿಮವಂತನಿಗೆ ಸಿಟ್ಟು ಬಂತು, ಆದರೂ ಹೇಳಿದ. ವಾಲೀನಾಮ ಮಹಾಪ್ರಾಜ್ಞ ಶಕ್ರಪುತ್ರ ಪ್ರತಾಪವಾನ್ ಅಧ್ಯಾಸ್ತೇವಾನರ ಶ್ರೀಮಾನ್ ಕಿಷ್ಕಿಂಧಾ ಮತುಲ ಪ್ರಭಾಂ. ನೋಡೋ, ವಾಲಿ ಅಂತ ಒಬ್ಬ ಇದ್ದಾನೆ, ಇಂದ್ರನ ಮಗ, ಒಳ್ಳೆ ಪ್ರತಾಪ ಅವನಿಗೆ, ಇವತ್ತಿಗೂ ಕಿಷ್ಕಿಂಧಾದಲ್ಲಿ ಇದ್ದಾನೆ. ಸಸಮರ್ಥೋ ಮಹಾಪ್ರಾಜ್ಞ ತವ ಯುದ್ಧ ವಿಚಾರದ, ಒಳ್ಳೆ ಪ್ರಜ್ಞಾವಂತ, ಯುದ್ಧದಲ್ಲಿ ಜಾಣ. ದ್ವಂದ್ವ ಯುದ್ಧಂ ತದಾ ತುಂತೆ ನಮುಚೇರಿವ ವಾತವ. ನಿನಗೆ ಅವನು ಸರಿಯಾಗಿ ಮಾಡ್ತಾನೆ, ಹೋಗು. ತಂ ಶೀಘ್ರಮಿಗತ್ವಂ ಯದಿ ಯುದ್ಧಮೆಹೆಚ್ಚಸಿ ಸಹಿ ದುರ್ಮರ್ಷಣೋ ನಿತ್ಯಂ ಶೂರ ಸಮರ ಕರ್ಮಣಿ. ಅವನು ಹತ್ತಿರ ಹೋದರೆ ಯಾವಾಗಲೂ ಕಾಲು ಕೆರಿತಾ ಇರ್ತಾನೆ, ಜಗಳ ಮಾಡಲಿಕ್ಕೆ ಯಾರೂ ಇಲ್ಲ, ಆ ತರಹ ಆಗೋಗಿದೆ. ಅವನ ಹತ್ರ ಹೋಗು, ಸರಿಯಾಗಿ ಮಾಡ್ತಾನೆ ಎಂದ ಅವನು. ತತಸ್ತು ಧಾರಯನ್ ಮಾಹಿತಂ ವೇತಂ ತೀಕ್ಷ್ಣ ಶೃಂಗೋ ಭಯಾವಹ ಪ್ರಾವೃತೀವ ಮಹಾಮೇಘ ತೋಯ ಪೂರ್ಣೋ ನಭಸ್ಥಳೇ. ಅವನೇನು ಮಾಡಿದ, ತನ್ನ ಎತ್ತಿನ ಇದು ಎಮ್ಮೆಯ
ಆ ಕೊಂಬು ತನ್ನ ಕೊಂಬನ್ನು ಮುಂದೆ ಮಾಡಿಕೊಂಡು ಎಮ್ಮೆಯಂತೆ ಹೊರೆಯುತ್ತಾ ಬಂದ. ತತಸ್ತು ದ್ವಾರಮಾಗಮ್ಯ ಕಿಷ್ಕಿಂಧಾಯ ಮಹಾಬಲ ನನರ್ಧ ಕಂಪಯನ್ ಭೂಮಿಂ ದುಂದುಭಿರ್ ದುಂದುಭಿರ್ ಯಥಾ. ಅವನ ಹೆತ್ರೇ ದುಂದುಭಿ, ಅವನ ಧ್ವನಿನೂ ಹಾಗೇ ಇತ್ತು. ನಮ್ಮಣ್ಣನ ಮನೆ ಬಾಗಿಲಿಗೆ ಬಂದು ಕಿರ್ಚುತ್ತಾ ಇದ್ದಾನೆ. ಸಮೀಪಜಾನ್ ದ್ರುಮಾನ್ ಭಂಜನ್ ವಸುಧಾಂ ಧಾರಯನ್ ಕುರೈ, ತನ್ನ ಕೋಡುಗಳಿಂದ ಹತ್ತಿರದ ಮರಗಳನ್ನು ಬೀಳಿಸ್ತಾ ತನ್ನ ಗೊರಸಿನಿಂದ ಭೂಮಿಯನ್ನು ಸೀಳ್ತಾ, ವಿಷಾಣೇ ನೋಲ್ಲಿಖನ್ ದರ್ಪಾತ್ ತದ್ವಾರಂ ದಿರದೋ ಯಥಾಂ ಬಂದ. ಅಂತಃಪುರಗತೋ ವಾಲಿ ಶ್ರುತ್ವಾ ಶಬ್ದಮಮರ್ಚಣ ನಿಷ್ಪಪಾತತಃ ಸ್ತ್ರೀಭಿಃ ತಾರಾಭಿರಿವ ಚಂದ್ರಮಾಃ. ಅಲ್ಲಿ ತನ್ನ ಹೆಣ್ಣು ಮಕ್ಕಳ ಮಧ್ಯದಿಂದ ಹೊರಜಿಗಿದ. ಮಿತಂ ವ್ಯಕ್ತಾಕ್ಷರಪದಂ ತಮುವಾಚ ಸದುಂದುಭಿಂ ಹರೀಣಾಮೀಶ್ವರೋ ವಾಲಿ ಸರ್ವೇತಾಂ ವನಚಾರಿಣಾಂ. ಆಮೇಲೆ ಇವನು ನೋಡಿದ್ರೆ ಇವನು ಸುತ್ತಮುತ್ತಲಿನ ಮರಗಳನ್ನೆಲ್ಲ ಮುರಿದು ಹಾಕ್ತಾ ಸುಮ್ ಸುಮ್ಮನೆ ಓಡ್ತಾ ಇದ್ದಾನೆ. ವಾಲಿ ಗಂಭೀರವಾಗಿ ನಿಂತುಕೊಂಡು ಕೇಳಿದ, ಏನೋ ಅಂತ. ಅದು ಏನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.